ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲ್ಲಿ ಅಂಬಿಕಾದುತ ವಿಘ್ನರಾಜನ ಪಿರಿದು ಕೌಪುತಿದ್ದೀಯೇ ಅಂಬುನಿಧಿಯಾತ್ಮದೆಗೆ ಕೈ ಮುಗಿದು ಅಂಬುಜಾತನ ವಾಣಿಯನಾಯಿ ಪಾದಾಂಬುಜಗೆ ಬಡ ಬಡದವಣಿವೆ ಪದಾಮೃತವಾಗಿ ಜಯ ನಮ ನಾರಾಯಣ
ಜಯ 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 ರಾಮ ನಾರಾಯಣ 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 ಜಯ ರಾಮ ನಾರಾಯಣ ನಾರಾಯಣ ಜಯ ರಾಮ ನಾರಾಯಣ ಭಯ ಭವಗರಣ ದುರಿತ ನಿವಾರಣ ಭಯ ಭವಗರಣ ದುರಿತ ನಿವಾರಣ ಸ್ವಭಾವ ತಮ್ಮದಲ್ಲ ಅಲ್ಲವೇ ಸ್ವಾಮಿ
ಎಲ್ಲಿ ಅಧರ್ಮ ನಡೆಯುತ್ತದೆಯೋ ಅಲ್ಲಿಯ ಅಧರ್ಮವನ್ನು ನಾಶ ಮಾಡಿ ಧರ್ಮದ ಪ್ರತಿಷ್ಠಾಪನೆಗಾಗಿ ಸದಾ ಪ್ರಯತ್ನಿಸುವರು ತಾವು. ಸ್ವಾಮಿ, ವಿಶಾಲವಾದಂತಹ ಈ ಪ್ರಪಂಚ ಧರ್ಮದ ಆಧಾರದಲ್ಲಿ ನೆಲೆಯಾಗಿ ನಿಂತಿದೆ. ಅದಕ್ಕೆ ಎಲ್ಲಿ ಗ್ಲಾನಿಯಾಗುತ್ತದೆ ಎಂಬುದನ್ನು ಅರಿತು ಬೇಕಾದ ರೀತಿಯಲ್ಲಿ ವ್ಯವಹರಿಸುವವರು ತಾವು. ಸ್ವಾಮಿ, ಎತ್ತಣದಿಂದ ಪ್ರಯಾಣ ಏನು ವಿಶೇಷ? ದ್ವಾರಕೆಗಾಗಿಯೇ ತಾವು ಬಂದವರೇ ಅಥವಾ ಇನ್ನೇನಾದರೂ ವಿಶೇಷತೆ ಇದ್ದರೆ ಅದನ್ನು ತಿಳಿಸುವುದಕ್ಕಾಗಿ ತಾವು ಚಿಂತಿಸಿದ್ದೀರಿ ಹೇಳಿ ಸ್ವಾಮಿ. ನಾಟಕದಿರಂಜಿ ಅವತರಿಸಿ ನರ ನಾಟಕದಿ ರಂಜಿ ಪರಮ ಪುರುಷ ಪರಮ ಪುರುಷ ಪದ್ಮನ ಅರಿಯದವನಂತೆನ್ನ ಕೇಳುವೆ ಅರಿಯದವನಂತೆನ್ನ ಕೇಳುವೆ ಬರಿದಲಿ ನಿತನ ಮುನಿ ಕೋಮಲ ತರದ ನಿರುಪಮ ಪಾರಿಜಾತವ ನಿತನ ಮುನಿ ದರೆಯ ಭಾರವ ಕಣೆಯಲೆನು ಅವತರಣ ವಿಜವಂದಿತ ಮತ್ತೇನು ಅಲ್ಲ
ಪದ್ಮನಾಭ, ನಿನ್ನ ನಾಭಿಯಿಂದ ಕಮಲವನ್ನು ಅರಳಿದೆ ಹೇಳುವವರಿಗೆ ಬಹಳ ಸುಲಭ. ಆದರೆ ಅದರಿಂದ ಕೊಟ್ಟಂತಹ ಸಂದೇಶ ಏನುತ್ತದೆ? ಕಮಲದ ದಳಗಳು ಲೋಕದ ಪ್ರತಿ ಮೂಲೆಯನ್ನು ನೋಡುತ್ತಿರುವಂತೆ ಪದ್ಮನಾಭನಾದಂತಹ ನೀನು ನಿನ್ನ ಸೂಕ್ಷ್ಮಾಕ್ಷಿಗಳಿಂದ ಜಗತ್ತನ್ನೇ ಗಮನಿಸ್ತಾ ಇರ್ತಿ, ಅರ್ಥಾತ್ ಪರಿಪಾಲಿಸ್ತಾ ಇರ್ತಿ. ಅಧರ್ಮ ಎಲ್ಲಿದೆ ತಕ್ಷಣ ಧರ್ಮವನ್ನು ಕುರಿತಿ, ಧರ್ಮವನ್ನು ಉದ್ಧರಿಸಿ. ಅಸತ್ಯ ಎಲ್ಲಿ ಕಾಣುತ್ತದೆ ಅಸತ್ಯವನ್ನು ನಾಶ ಮಾಡ್ತಿ, ಸತ್ಯವನ್ನು ಎತ್ತಿ ಹಿಡಿಯುತ್ತಿ. ಇದೇ ಅರ್ಥ ಪ್ರಭು, ಮತ್ತೇನು ಅಲ್ಲ. ಇಂದಿನ ದಿನ ನಿನಗೊಂದು ಕೊಡೋಣ ಅಂತ ಬಂದದ್ದು. ನಾರದರೆ ಎಳವೆಯಲ್ಲೇ ಹಲವು ಮಂದಿ ಕೊಟ್ಟವರಿದ್ದಾರೆ. ನಾರದರು ಕೃಷ್ಣನಿಗೆ ಕೊಡುವುದಕ್ಕಾಗಿ ಬಂದಿದ್ದಾರಂತ ಹೇಳಿದ್ರೆ ಇದು ಆಶ್ಚರ್ಯವೇ. ಕೃಷ್ಣ, ನಿನ್ನ ಎಳವೆಯಲ್ಲಿ ಹಲವರು ಹಲವರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ನಾನಾ ರೀತಿಯಾಗಿ ತಿರುಚಿ ತಿರುಗಿಸಿ ಕೃಷ್ಣನ ಲೀಲೆ ಎನ್ನುವುದನ್ನು ಜಗತ್ತಿಗೆ ತೋರಿಸುವಲ್ಲಿ ನಾನು ಒಂದು ಪಾತ್ರಧಾರಿಯಾಗಿರುವೆ. ಇಂದಿನ ದಿನವು ಕೃಷ್ಣ ಲೀಲೆಯನ್ನೇ ತೋರ್ಪಡಿಸುವುದಕ್ಕೆ ನಾನೊಂದು ಸೂತ್ರಧಾರಿಯಾಗಿ ಬಂದದ್ದು ಅಂತ ನನ್ನ ಮನದಲ್ಲಿ ಗೊತ್ತಿದೆ. ಏನು ಸ್ವಾಮಿ? ಆದರೂ ಒಂದಿದೆ ಕೃಷ್ಣ, ಇದು ಪಾರಿಜಾತದ ಪುಷ್ಪ, ಇದನ್ನು ನೀನು ಸ್ವೀಕರಿಸಬೇಕು. ಸ್ವೀಕರಿಸಿ ಸ್ವಾಮಿ. ಲೋಕವನ್ನೆಲ್ಲ ಸಂಚರಿಸಿ ಈ ಪಾರಿಜಾತ ಪುಷ್ಪ ಯಾರ ಕರದಲ್ಲಿ ಶ್ರೇಷ್ಠವಾಗಿ ಶೋಭಿಸುವುದು ಎಂಬುದನ್ನು ತಿಳಿದು ನನ್ನ ಕರದಲ್ಲೇ ನೀವು ಸಮರ್ಪಿಸ್ತಾ ಇದ್ದೀರಿ. ನೀವು ಕೊಟ್ಟಂತಹ ಪ್ರಸಾದ ಸ್ವೀಕರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಸ್ವಾಮಿ. ಸ್ವೀಕರಿಸೋಣ. ಆದರೆ ನಾರದ ಮುನಿ ಬಲಗೈಯಲ್ಲಿ ಹಿಡಿದಿದೆ, ಮಾಡಿ ನಗುತ್ತಿದ್ದೆ. ಆ
ಪುಷ್ಪದ ಪ್ರಭೆಯೋ ನಿನ್ನ ಮುಖ ಪ್ರಭೆಯೋ ಅಂತ ನನಗೆ ಗೊತ್ತಾಗುತ್ತಾ ಇಲ್ಲ. ಒಟ್ಟು ಪ್ರಭೆಯನ್ನು ಶೋಭಾಯಮಾನವಾಗಿ ರಚಿಸ್ತಾ ಇದೆ. ಆ ಪ್ರಭೆಯೊಂದಿಗೆ ನಿನಗೂ ಪ್ರಶ್ನೆ ಅಲ್ವ, ಇದು ಎಲ್ಲಿಂದ ತಂದೆ, ಎಲ್ಲಿಂದ ತಂದೆ, ಇದು ಯಾರಿಗಾಗಿ ತಂದೆ, ಯಾರಿಗಾಗಿ, ಇದು ಯಾರಿಗಾಗಿ ತಂದೆ, ಇದನ್ನು ಏನು ಮಾಡಲಿ, ಲೋಕದ ತಂದೆಯಾದ ತಂದೆ ನೀನು ಕೇಳುವ ಪ್ರಶ್ನೆಯೇ ತಂದೆ. ಸರಸಿ ಮುಖ್ಯ ದಿವಿಜ ವಂದಿತ ಕೇಳು 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 ಏನು ಮನಸ್ಸಾಯಿತು ಮತ್ತೆ ನಾನು ಬಂದದ್ದು ಇಲ್ಲಿ ಇಲ್ಲಿಗೆ.
ಮಾಡಿದ ನೋಡು, ಯೋಗ್ಯತೆ ಬೇಕಲ್ಲ. ಇದನ್ನು ಏನು ಮಾಡಬೇಕು ಅಂತ ಕೇಳಿ ನೀನು ನಿಲ್ಲಿಸಿದ್ದಲ್ಲ, ಹಾಗಾದ್ರೆ ಅದು ಮುಡಿಸಾರಬೇಕು ಅಂತ ನಿನ್ನದು ಆಲೋಚನೆ. ಆದ್ರೆ ಪ್ರಶ್ನೆಯೊಳಗೆ ಸ್ವಾಮಿ, ಒಂದು ಪುಷ್ಪ ಅದು ಒಂದೋ ದೇವರ ಗುಡಿಯಲ್ಲಿ ದೇವರ ಅಲಂಕಾರಕ್ಕಾಗಿ ಬಳಕೆಯಾಗಬೇಕು. ಇಲ್ಲ ಎಂದಾದರೆ ಸ್ತ್ರೀಯ ಮುಡಿಯನ್ನು ಏರಬೇಕು. ದೇವರಿಗೆ ಬಳಕೆಯಾಗುವುದು ಅಂತಾದ್ರೆ ನಿನ್ನ ಪಾದದ್ವಯಗಳಿಗೆ ನಾನು ಯಾವತ್ತೂ ಸಮರ್ಪಿಸಿ ಆಗಿದ್ದೆ. ನಾನು ನಿನ್ನ ಕೈಗೆ ಕೊಟ್ಟ ಕಾರಣ ಇದು ಯಾರ ಮುಡಿ? ಅದು ಒಂದೇ ಮಾತಲ್ಲಿ ಹೇಳುತ್ತೇನೆ ದೇವರೇ, ನಿನ್ನ ಪತ್ನಿಯಾದಂತಹ ರುಕ್ಮಿಣಿಯ ಮುಡಿಯೇ. ಸ್ವಾಮಿ, ಅದಕ್ಕೆ ನಿಮಗೆ ಪ್ರಶ್ನೆ ಕೇಳಿದ್ದು, ಅಷ್ಟ ಮಹಿಷಿಯರಿದ್ದಾರೆ, ಅದರಲ್ಲಿ ಈ ಪಾರಿಜಾತ ಪುಷ್ಪ ಯಾರ ಮುಡಿಯನ್ನು ಏರಿ ಅಲಂಕಾರಗೊಳ್ಳುತ್ತದೆ ಎಂಬುದು ನಾನು ತೀರ್ಮಾನಿಸುವುದಕ್ಕಿಂತ ನಾರದರಾದಂತಹ ತಮ್ಮಿಂದಲೇ ತಿಳಿದರೆ ಅಪರಾಧ ಅಲ್ವಲ್ಲ? ಜಗದ ಸೂತ್ರಧಾರಿ ಎಂದರೆ ಯಾರನ್ನು ಯಾವ ಕ್ಷಣದಲ್ಲಿ ಯಾರಿಗೆ ಮಾಡಿಸಬೇಕು ಅವನ ಕೈಯಲ್ಲಿ ಮಾಡಿಸಿ ಅವನಿಂದ ಆದ್ರು ಅಂತ ಹೇಳಿ ಮನೆ ಕೆಲಸ ಮಾಡಿಸಿಕೊಂಡು ಸೂತ್ರಧಾರ ನಿಯಮ ಸರಿಯಾಗಿ ಮಾಡಿಸಿ ಸ್ವಾಮಿ. ಹಾಗಿದ್ರೆ ರುಕ್ಮಿಣಿಯ ಮುಡಿಯನ್ನೇ, ರುಕ್ಮಿಣಿಯ ಮುಡಿಗೆ ಈ ಪಾರಿಜಾತವನ್ನು ಏರಿಸಿ ನಮ್ಮಿಬ್ಬರ ಸುಂದರ ದೃಶ್ಯವನ್ನು ನಿನ್ನೆರಡು ನೇತ್ರಗಳಿಂದ ನೋಡಿ ಆನಂದಿತನಾಗಬೇಕು. ರುಕ್ಮಿಣಿಯ ಮುಡಿಯೇರಿದ ಆನಂತರದ ಕಥೆಯನ್ನು ನನಗೆ ಒಮ್ಮೆ ನೋಡಬೇಕು ಅಂತ ಆಸೆ. ಇದರ ಹಿಂದೆ ಇನ್ನೂ ಕಥೆ ಇದೆಯೇ ಸ್ವಾಮಿ? ರುಕ್ಮಿಣಿಯ ಮುಡಿಯೇರಿದ ಆನಂತರದ ನಿನ್ನ ಲೀಲಾ ನಾಟಕ ಉಂಟಲ್ಲ, ಅದನ್ನೊಮ್ಮೆ ಇಂದಿನ ದಿನ ನಾನು ಪೂರ್ತಿ ನೋಡಿಯೇ ಹೋಗ. ಸ್ವಾಮಿ, ನಿಮಗೆ ನೋಡಬೇಕೆಂಬಂತಹ ಆಸೆ ಇದ್ದರೆ ವಿಶಾಲವಾದ ಕರ್ಮ ಪ್ರಪಂಚವೆಂಬಂತಹ ರಂಗಮಂದಿರದಲ್ಲಿ ಶ್ರೀಕೃಷ್ಣನಾದಂತಹ ನಾನೇ ಸೂತ್ರಧಾರಿಯಾಗಿ ನಿರ್ಮಿಸುವಂತಹ ಮುಂದಿನ ಕಥಾನಕವನ್ನು ನಿರೀಕ್ಷೆಯಲ್ಲಿ ನೋಡಿದ್ದೇನೆ. ರಾಜಭವಣಿ ಮಂದಿರವ ಪೊಕ್ಕೊಡದೆ ಮಾಮಿಯುಳು ಬೇಳ್ವಿ ತಾನೆನು ತಾಳಿ.
ಬಂದ
ಬಿಡಿದಾಗಿ ಜೋ ಬಿದೋ ಬೋಲು
ವಿಚಾರಗಳೆಲ್ಲವೂ ಸತ್ಯ, ನಾನು ಕಂಡೇ ಬಂದದ್ದು. ಹಾಗಿದ್ರೆ ಒಂದು ಕತೆ ಹೇಳದಲ್ಲ, ನನಗೆ ಅಂತ ಆಸೆ ಉಂಟು ಅಂತ ಆದ್ರೆ ನೇರವಾಗಿ ನಿಮ್ಮ ಬಳಿಗೆ ಬಂದು ನಿಮ್ಮಲ್ಲಿ ವಿಚಾರವನ್ನು ಹೇಳಿ ನನಗೆ ಇಂಥದ್ದು ಬೇಕಮ್ಮ ಎನ್ನುವ ಹಾಗೆ ಹೇಳುತ್ತಿದ್ರೆ ನೀವು ನನ್ನನ್ನು ಸುಮ್ಮನೆ ಬಿಡ್ತೀರಾ? ಏನಾದ್ರೂ ಕೊಡ್ತೇನೆ, ಕೊಟ್ಟದ್ದೆಲ್ಲ ನನ್ನದೇ ಇರುವುದು ಅಲ್ಲವೇ? ನಿಮ್ಮನ್ನು ಬಿಟ್ಟ ನಾನಿಲ್ಲ. ಹಾಗಿದ್ರೆ ನೀನು ಹೂವನ್ನು ನೋಡಿ ಬಂದಿದ್ದೀ? ಹೌದು. ಹೇಳ್ತೇನೆ, ಮಾಡಬೇಡ. ಈಗ ಹೂವನ್ನು ನೋಡಿದ್ದೇನೆ ಅಂತ ಹೇಳಿದೆಯಲ್ಲ, ಆ ಹೂ ಹೇಗುಂಟು ಅಮ್ಮ ಹೇಳು. ಬಿಳಿದಾಗಿದೆ, ಹಾಲಿನ ಬಣ್ಣ ಯಾವ ರೀತಿಯಾಗಿ ಕಾಣುತ್ತಾ ಉಂಟು ಅದೇ ರೀತಿಯಾಗಿ. ಹಾಗಿದ್ರೆ ಶುಭ್ರವರ್ಣದ ಒಂದು ಹೂ ಅಂತ ಆಯ್ತು. ಬಿಳಿದಾಗಿ ಹೂ, ಹೌದು. ಎಲ್ಲ ಬಿಳಿಯ, ಎಲ್ಲ ಬಿಳಿಯಲ್ಲ. ನಾನು ಒಂದು ಹೇಳಬೇಕು, ಬಿಳಿ ಅಂತ ಇದ್ರೆ ಅದು ಒಳ್ಳೇದು ಅಂತ ಹೇಳಲಿಕ್ಕೆ ಆಗುದು. ಹೌದು. ಒಂದು ಕಪ್ಪು ಕಪ್ಪು ಇಟ್ಟರೆ ಸಾಕು, ಅದು ಎತ್ತು ಕಾಣ್ತದೆ. ಅವರ ಮೈ ಮೇಲೆ ಎಲ್ಲ ಬಿಳಿ ಬಟ್ಟೆ ಉಂಟು. ಆ ಬಿಳಿ ಬಟ್ಟೆಗೆ ಸ್ವಲ್ಪ ಮಸಿ ಏನಾಗ್ತದೆ? ಅಯ್ಯೋ, ನೀವು ಹಾಳು ಮಾಡಿಬಿಟ್ಟೆಯಲ್ಲ ಹೇಳಲಿಕ್ಕೆ. ಅದೊಂದು ಬೀಳಬಾರ್ದಿತ್ತು ಅಂತ ಹೇಳ್ತೇವೆ. ಹಾಗೆ ಬಿಳಿ ಎಂಬುದು ಅದು ಒಳ್ಳೇದು ಅಂತ ಹೇಳಲಿಕ್ಕೆ. ಹಾ, ಏನಿಲ್ಲ ಅಮ್ಮ, ಬಿಳಿ ಅಂತ ಹೌದು. ಆದ್ರೆ ಅದ್ರ ಕೆಳಭಾಗದಲ್ಲಿ ತೊಟ್ಟಿನಲ್ಲಿ, ಹಾ ತೊಟ್ಟು, ಅವಳ ತೊಟ್ಟು, ಅವಳ ಹಾಗೆ, ಹವಳ ತೊಟ್ಟು, ಹವಳದ ಹಾಗೆ ಕಂಡಿತು. ಮತ್ತೆ ಅಮ್ಮ, ಈ ಭೂಲೋಕದಲ್ಲಿ ಕೆಲವು ಹೂಗಳು ಉಂಟಂತೆ. ಆ ಹೂಗಳನ್ನು ನಾವು ಬೆಳಿಗ್ಗೆ ಹೊತ್ತಿಗೆ ಅರಳಿ ನಿಲ್ತದೆ. ಸೂರ್ಯೋದಯದ ಹೊತ್ತಿಗೆ ಅದು ಅರಳುತ್ತದೆ, ಸೂರ್ಯ ಮುಳುಗುವ ಹೊತ್ತಿಗೆ ಅದು ಮುದುಡಿಕೊಳ್ತದೆ. ಅದನ್ನು ತೆಗೆದು ನಾವು ಅದನ್ನು ಇಡ್ತೇವೆ. ಸಂಜೆ ಹೊತ್ತಿಗೆ ಬಾಡಿ ಹೋಗುತ್ತದೆ. ಸರಿ, ಅಂತ ಹೂ ಅಲ್ಲ ಇದು. ಮತ್ತೆ ಇದು ಬಾಡುವುದಿಲ್ಲ, ಸ್ವರ್ಗದ ಹೂ ಅಲ್ವಾ? ಹಾಗಿದ್ರೆ ಅದಕ್ಕೆ ಸುರಪಾರಿಜಾತ. ಸುರಪಾರಿಜಾತ ಅದು ಬಾಡುವುದಿಲ್ಲ, ದೊಡ್ಡ ವಿಷಯ ಅಲ್ವೇ? ಬಾಡದಿದ್ರೆ ಏನು ವಿಷಯ ಉಂಟು? ಅಂತವರು ಆ ಹೂವನ್ನು ಮುಡಿದರು ಅಂತ ಆದ್ರೆ ಅದು ಸಾಮಾನ್ಯವಾಗಿರುವುದಿಲ್ಲವಂತೆ. ಏನು ವಿಶೇಷ ಉಂಟು ಅದರಲ್ಲಿ? ಮದುವೆ ಆಗದವರಿಗೆ ಮದುವೆ ಆಗುತ್ತದಂತೆ. ಮದುವೆ ಆಗದಿದ್ದವರಿಗೆ ಮದುವೆ ಆಗುತ್ತದಂತೆ. ಆ ಹೂವನ್ನು ಮುಡಿದ್ರೆ ಹಾಗಿದ್ರೆ ನನಗೆ ಬೇಡ ಅದು. ಯಾಕಂದ್ರೆ ನನಗೆ ಮದುವೆ ಆಗಿದೆ, ಇನ್ನು ಮತ್ತೆ ನಾನು ಆ ಹೂವು ಮುಡಿದ್ರೆ ಇನ್ನೊಂದು ಮದುವೆ ಹೇಳಿಕೊಟ್ಟ. ಕೃಷ್ಣ ಪರಮಾತ್ಮನಂತ ಅವರನ್ನು ಕೈ ಹಿಡಿದ ಮೇಲೆ ನಾವಿನ್ನು ಬೇರೆ ಇನ್ನು ಯಾರನ್ನಾದ್ರೂ ಹುಡುಕ್ಲಿಕ್ಕೆ ಅಂತ ಹೇಳು. ಇಲ್ಲ, ಅದನ್ನ ದೊಡ್ಡ ವಿಷಯವೇ ಅಲ್ಲ. ಮನಸ್ಸಿನ ಆಸೆಗಳು ಯಾವುದು ಉಂಟ, ಆ ಆಸೆಯನ್ನು ಇಟ್ಟುಕೊಂಡು ತಲೆಗೆ ಮುಡಿಸಿದ್ದಾದ್ರೆ ಎಲ್ಲವೂ ಯಶಸ್ವಿಯಾಗ್ತದೆ. ಏನು ಆಸೆ ಅಂದ್ರೆ? ಮನಸ್ಸಿನಲ್ಲಿ ಕೆಲವು ಬೇಕಾದ ಮದುವೆ ಆಗಬೇಕೆಂಬ ಆಸೆ ನನಗಿಲ್ಲ. ಸಂತಾನ ಭಾಗ್ಯ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ ಅಂತ. ಏನೀಗ ನಾನು ಮುಡುಕಿಯಾಗಿ ಯೌವನ ಇನ್ನೂ ಉಂಟು. ಹಾಗಿರುವಾಗ ಮಕ್ಕಳು ಮುಂದೆ ಆಗಲಬಹುದು, ಆಗಬೇಕು ಅಂತ ಆದ್ರೆ ದೊಡ್ಡ ವಿಷಯವೇ ಅಲ್ಲ. ಮತ್ತಿನ್ನೇನಾದ್ರೂ ಉಂಟ? ಆಭರಣಗಳನ್ನು ಬಯಸಿದೆ ಅಂತಾದ್ರೆ ಅದು ಕೂಡ ಆಗುತ್ತದೆ, ನೆರವೇರುತ್ತದಂತೆ. ಆಭರಣ ನನಗೆ ಬೇಕಾದಷ್ಟು ಇಲ್ಲಿ ಇದೆ. ಕೃಷ್ಣನ ಬಳಿಯಲ್ಲಿ ಇರುವಾಗ ಆಭರಣಕ್ಕೆ ಏನು ಕೊರತೆ ಉಂಟು? ಬೇಕಾದಷ್ಟು ಅಪ್ಪನ ಮನೆಯಿಂದ ನನ್ನದು ಉಂಟು. ಮತ್ತೆ ಇನ್ನು ಇಷ್ಟೆಲ್ಲ ಇರುವಾಗ ನಾನು ಆ ಸಂಪತ್ತಿಗಾಗಿ ಬಯಕೆ ಬೇಕಾದಂತ ಅಗತ್ಯವೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಆಸೆ ಎನ್ನುವುದು ಇರುವುದಿಲ್ಲವೇ? ಆಸೆ ಇರ್ತದೆ, ಎಷ್ಟು ಇದ್ರೂ ಸಾಕು ಅಂತ ಆಗುವುದಿಲ್ಲ. ಆದ್ರೆ ನೀನು ಹೇಳುವಷ್ಟೆಲ್ಲ ಬೇಕು ಅಂತ ನನಗೆ ಅನ್ನಿಸೋದೇ ಇಲ್ಲ. ಮತ್ತಿನ್ನೇನು? ಆಸೆ ಅಗತ್ಯ ಅಲ್ಲ? ಆಸೆ ಹೌದು, ಬೇರೆನ. ಹಾ, ಈಗ ನಿನ್ನ ಆಲೋಚನೆ ಹೀಗೆ, ನನ್ನ ಆ ಹೂವನ್ನೀಗ ಹೋಗಿ ರುಕ್ಮಿಣಿಗೆ ಮುಡಿಸಿದ ಕಾರಣ ಆ ಹೂವಿನಿಂದಲಾಗಿ ಎಲ್ಲಿಯಾದ್ರೂ ಅಲ್ಲೇ ಉಳಿದು ಬಿಡ್ತಾರೆ ಅಂತ ಹೇಳಲಿಕ್ಕಾಗುತ್ತಿಲ್ಲ. ಹಾ, ಹಾಗಾಗಿ ನನ್ನನ್ನು ಬಿಟ್ಟಾದ್ರೂ ರುಕ್ಮಿಣಿಯ ಬಳಿಗೆ ಹೋಗಿ ಉಳಿದಾರು. ಈಗ ನಿಜವಾ ನೀನು ಹೇಳ್ತಾ ಇರೋದು? ಹೇಳಲಿಕ್ಕಾಗುತ್ತಿಲ್ಲ. ಸರಿ ಹೇಳ್ತೀಯ? ಹೌದು, ಸತ್ಯವಾ ಇದೆಲ್ಲ?
ಹೂವಿನ ಮಹತ್ವ ಏನಂತ ಹೇಳಿದ್ರೆ, ಯಾರು ಆ ಹೂವನ್ನು ಮುಡಿಯುತ್ತಾರ ಅವರ ಬಳಿಯಲ್ಲಿ ಹೋಗಿ ಗಂಡನ ಬಿದ್ದಿರ್ತಾನೆ. ಹಾಗಿದ್ರೆ ಈಗ ರುಕ್ಮಿಣಿಯ ಬಳಿಗೆ ಹೋಗಿ ಅವ್ರು ಬಿದ್ದಿದ್ರೆ ಮತ್ತೆ ನನ್ನ ಬಳಿಗೆ ಅವ್ರು ಬರ್ಲಿಕ್ಕಿಲ್ಲ. ಕೇಳಿದ್ರ ನೀವೆಲ್ಲ, ನೀವೆಲ್ಲ ಈಗ ಎಷ್ಟು ಜನ ಹೇಳುದನ್ನೆಲ್ಲ ಕೇಳಿ ನೀವು ಗೊಂಡೆ ಮಾಡಿ ಕೂತಿದ್ದೀರಲ್ಲ, ಇದು ಸರಿಯಾದ ನಾನು ಕೇಳುವುದು. ನನ್ನ ಗಂಡ ನನ್ನ ಬಳಿಗೆ ಬರಬೇಕಾದವರು ಹೋಗಿ ರುಕ್ಮಿಣಿಯ ಬಳಿಯಲ್ಲಿ, ಆ ನಾರದರಿಗೆ ಬೇಕಿತ್ತ ಈ ಕೆಲಸ? ಈ ನಾರದರು ಮಾಡಿದ ಅಪರಾಧ ಹೌದಾ? ಹೌದು, ನಾರದರು ಒಂದು ಹೂವನ್ನು ತಂದಿದ್ದಾರೆ ಅಂತಂದ್ರೆ ಅದನ್ನು ರುಕ್ಮಿಣಿಯ ತಲೆಗೆ ಮುಡಿಸಬೇಕು ಅಂತ ಅವ್ರು ಯಾಕೆ ಹೇಳಬೇಕಿತ್ತು? ಒಮ್ಮೆ ಬಾಮೆಗೆ ಹೋಗಿ ತೋರಿಸಿ ಅದು ಬರ್ಬೇಕು ಅಂತ ಹೇಳಬೇಕಿತ್ತ ಬೇಡ? ಇವರು ಹಾಗೆ ಮಾಡ್ಲಿಲ್ಲ ಅಂತ ಇವ್ರು ನನಗೆ ವಂಚನೆ ಮಾಡಿದ್ದಲ್ವ? ಹೌದು, ಇವರು ವಂಚನೆ ಮಾಡಿದ್ದಲ್ಲ, ಇವರು ವಂಚನೆ ಮಾಡಿದ್ದೀಗ ನಾರದರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ನಾರದರು ತಂದು ಕೊಟ್ಟಂತ ಹೂವನ್ನು ಇವರಿಗೆ ಹೇಳುವಂತಲ್ಲ, ನಿಮ್ಮಲ್ಲಿ ಒಂದು ಮುಡಿಸಬೇಕಂತ ಕೇಳಲಿಕ್ಕೆ ಬಾಮಿಯ ಮೇಲೆ ಪ್ರೀತಿ ಉಂಟು ಅಂತಂದ್ರೆ ಒಂದು ನನ್ನ ತಲೆಗೆ ಮುಡಿಸೋದಲ್ವಾ? ಅದು ಬಿಟ್ಟು ಹೋಗಿ ರುಕ್ಮಿಣಿಗೆ ಮುಡಿಸ್ತಾರೆ ಅಂತಿದ್ರೆ ನಾನು ಇದನ್ನು ಕೇಳಿ ಸಹಿಸಿಕೊಳ್ತೇನೆ? ಸಹಿಸಿಕೊಳ್ಳೋದಿಲ್ಲ, ನನಗೇನು ಬೇಡ. ಯಾವಾಗ ನನ್ನ ಗಂಡನಿಗೆ ನಾನು ಅತಿಯಾದ ಪ್ರೀತಿಯ ಒಳಗೆ ನಾನು ಗ್ರಹಿಸಿಕೊಂಡಿದ್ರೆ ಅದೆಲ್ಲ ಕನಸಂತಾಗಿ ಹೋಯ್ತು, ನನಸಾಗುವ ಹಾಗೆ ನಾನು ಮಾಡಿಕೊಳ್ಳಲೇಬೇಕು. ಇದಕ್ಕಾಗಿ ಈಗಿಂದೀಗಲೇ ನಾನು ಕೋಪಾಗಾರವನ್ನು ಸೇರಿಕೊಳ್ತೇನೆ. ಇನ್ನು ಊಟ ಮಾಡುವುದಿಲ್ಲ, ಈ ಕ್ಷಣದಿಂದ ನಾನು ಊಟ ಮಾಡುವುದಿಲ್ಲ. ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಒಂದು ಸ್ವಲ್ಪ ನೀರು ಕೂಡ ಮುಟ್ಟುವುದಿಲ್ಲ, ಸ್ನಾನ ಕೂಡ ಮಾಡುವುದಿಲ್ಲ. ನನ್ನ ಮೈ ಹೊಲಸಾಗಬೇಕು, ನಾಶ ಮಾಡಬೇಕು ನಾನು. ಅಷ್ಟೊತ್ತಿಗೆ ನನ್ನ ಬಳಿಗೆ ಯಾರೂ ಸುಳಿಯುವುದಿಲ್ಲ, ನೀನು ಕೂಡ ಹಾಗೆ. ಅಮ್ಮ 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 ನಿಮಗೆಲ್ಲ ನಾನು 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 ಏನಾಗಿದ್ದೇನೆ ನನಗೆ ಗೊತ್ತಾಗುವುದಿಲ್ಲ. ಯಾವಾಗ ನನಗೆ ವಂಚನೆ ಮಾಡಿದ್ರು ತನ್ನವರು ಹೇಳು, ನನಗೆ ಆಭರಣಗಳು ಬೇಕಾಗಿದ್ರು, ನನಗೆ ಬೇಕಾದ ಯಾವುದು ಆಭರಣ ಚಂದ ಮಾಡಿಕೊಳ್ಳಿ. ನಿನಗೆ ಬೇಕು ಯಾಕಂತ ಇಂಥ ಒಳ್ಳೆ ವಿಷಯವನ್ನು ಹೇಳಿದ ಮೇಲೆ ನಿನಗೆ ನಾನು ಆಭರಣ ಕೊಡಿದ್ರೆ ಮತ್ತೆ ಯಾರಿಗೆ ನನ್ನ ಹಣಕ್ಕೆ ನಾನು ನನಗೆ ಬೇಡ ಅಗತ್ಯವಿಲ್ಲ. ನಾನಿನ್ನು ಒಳ್ಳೆ ಸೀರೆ ಕೂಡ ಉಟ್ಟುಕೊಳ್ಳುದಿಲ್ಲ, ಹರಕು ಮುಟ್ಟು ಸೀರೆ ಉಟ್ಟುಕೊಂಡು ಹಾಗೆ ನಾನು ಆ ಮೂಲೆಯಲ್ಲಿ ಹೋಗಿ ಪಾಪ ಕಾಲದಲ್ಲಿ ಬಿಚ್ಚಿಕೊಳ್ತೇನೆ. ನನ್ನ ಹತ್ರ ಯಾರು ಮಾತಾಡಬಾರ್ದು, ನನ್ನ ಮಾತಾಡಬೇಡಿ, ನನ್ನ ಬಳಿ ಸುರಿಯಬೇಡಿ, ನಾನು ಯಾರಿಗೂ ಕಾಣಿಸಿ ಏನೋ ಇದು ಪ್ರಕೃತಿ ಎಲ್ಲ ಅಲ್ಲೋಲ ಕಲ್ಲೋಲವಾದ ಹಾಗೆ ಪ್ರಕೃತಿ ವಿಪೋಕದಲ್ಲಿತ್ತು. ಮಳೆ ಬರುವ ಲಕ್ಷಣ ಕಾಣ್ತದೆ ವಾತಾವರಣ, ಮಳೆ ಸ್ವಲ್ಪ ಸಿಡಿಲು ಬರುವ ಲಕ್ಷಣ ವಾತಾವರಣ. ಅದೇ ಅದೇ ಪ್ರಕೃತಿ ವಿಪೋಕಕ್ಕೆ ಹೋಗಿದೆ ವಿಕೋಪ. ಹೌದು, ಇದೀಗ ಸ್ವಲ್ಪ ಮಳೆ ಅಲ್ಲ, ಮೊದಲಿಗೆ ಒಂದು ಸಿಡಿಲು ಬರುವ ಲಕ್ಷಣ ಉಂಟು. ಸಿಡಿಲು ಬರುವ ಲಕ್ಷಣ? ಹೌದೌದು, ಸ್ವಾಮಿ ನಾನು ಇಲ್ಲಿಲ್ವಾ? ಇಲ್ಲ ಸ್ವಾಮಿ, ಯಾರು ನೀವು? ಮನೆಯಲ್ಲಿ ಸ್ವಾಮಿ. ಸರಿ, ಸ್ವಾಮಿ ಎಂಬ ಹಾಗೆ ದೇವರ ರೂಪದಲ್ಲಿ ನನಗೆ ಅವಳು ಶರಣಾದದ್ದು. ನನಗೊಂದು ಇಲ್ಲೋ ಮಾರೆ, ನಿಮಗೆ ಕೊಡುದು ಮನೆಯಲ್ಲಿ ಮಾತ್ರ. ಇಲ್ಲಿ ದೇವರು ಎಂತಿದ್ರು, ಇಲ್ಲಿ ಚಿಮ್ಮಯ ಮೂರ್ತಿ ಇರುವಾಗೆ ಎಲ್ಲರೂ ಕೊಂಡಾಡು. ಯಾವ ಮೂರ್ತಿ? ಚಿಮ್ಮಯ ಮೂರ್ತಿ ಕೇಳಿದ್ದೀಯ ಸ್ವಾಮಿ? ಸ್ವಾಮಿ ಕೇಳಿಂದ ಭಿನ್ನಪವ ಕರುಣದಲ್ಲಿ, ಸ್ವಾಮಿ 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 ಕೇಳಿಂದ ಭಿನ್ನಪವ ಕರುಣದಲ್ಲಿ, ಬಾಮದೇವಿಗೆ ತಾಪ ಬಹಳ ಬಿಂದಿನಲ್ಲಿ, ಬಾಮದೇವಿಗೆ ತಾಪ ತಾಪ ಬಹಳ ಬಿಂದಿನಲ್ಲಿ, ಪ್ರೇಮ ಉಳ್ಳೋಡೆ ಬಂದು ನೋಡು ನೋಡು ನೋಡು
ನಮಸ್ಕಾರ ಮತ್ತು ಸಮಾಜ ನಂಬುದಿಲ್ಲ ಎಂತ ನಿನ್ನ ನಮಸ್ಕಾರದ ಚಮತ್ಕಾರ ಎಂತದ್ದು ಚಮತ್ಕಾರ ಉಂಟು ಎಂತದ್ದು ಚಮತ್ಕಾರ ಹಿಡಿದುಕೊಂಡೇ ಇಲ್ಲಿ ಬಂದದ್ದು ಎಂತ ಅಲ್ಲ ನೀನು ಅವಸರದಿಂದ ಬಂದೆ ಆಮೆಯ ಆಪ್ತ ಸಖಿಗಳು ಆಗಿರುವವಳು ಹೌದು ನಾನು ಆಡುವಂತಹ ಮಾತನ್ನು ಗಮನವಿಟ್ಟು ಆಯಿಸಬೇಕು ಹೇಳೋಣ ಮಾಮಾಜಿಯವರಿಗೆ ಶಾಪ ಎಷ್ಟು ದಿವಸ ಆಯ್ತು ಎಷ್ಟು ದಿವಸ ಆಯ್ತು ಶಾಪ ಅವರಿಗೆ ಅವರು ಪರೀಕ್ಷೆಗೆಲ್ಲ ಹೋಗಿದಾರ ಹೌದೌದು ಹೋಗಿದ್ದಾರೆ ಒಳಗೆ ಕೋಣೆ ಒಳಗೆ ಇರ್ಬೇಕು ಅಂತ ಹೇಳಿದ್ರು ಹೇಳಿದಾರ ವೈದ್ಯರು ಮಕರಂದ ಮಾಮೆಗೆ ತಾಪ ಅದನ್ನು ಹೇಳುವುದಕ್ಕೆ ನೀನು ಇಲ್ಲಿ ಓಡಿಕೊಂಡು ಬರಬೇಕಾದಂತ ಅಗತ್ಯವೇ ಇಲ್ಲ ಯಾಕೆ ಬೇಕಾದಷ್ಟು ಕೊಳಗಳಿವೆ ನೀವೆಲ್ಲ ಸಖ್ಯರಿದ್ದೀರ ಭಾಸ್ಕರನ ತಾಪಕ್ಕೆ ಹೋಗಿ ಆ ಕೊಳದಲ್ಲಿ ಮುಂಗರ ಆಯ್ತಲ್ಲ ಇದಕ್ಕ ಪರಿಹಾರವಾಗ್ತದೆ ಒಂದು ನಾಲ್ಕು ಕೊಡಪ್ಪ ತಣ್ಣೀರು ಸುರಿದ್ರೆ ತಾಪ ಕಡಿಮೆ ಹತ್ತಿರ ಕರ್ಕೊಂಡು ಹೋದ್ರೆ ಸೂರ್ಯನ ತಾಪ ಎಂದು ಭಾವಿಸಿಕೊಂಡ್ರೆ ಇದು ಸೂರ್ಯನ ತಾಪ ಅಲ್ಲ ಇದು ಮನಸ್ಸಿನ ತಾಪ ಅವರಿಗೆ ದೂರ ದೂರ ನೀನು ಸ್ವಲ್ಪ ದೂರ ಯಾಕೆ ಈಗ ಬಾಮದೇವಿಗೆ ತಾಪ ಅದು ಅಲ್ಲಿಂದ ಇಲ್ಲಿಗೆ ಬರ್ತದೆ ಇಲ್ಲಿಂದ ಇಲ್ಲಿಗೆ ಬರ್ತದೆ ಇಲ್ಲಿಂದ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವು ಹೀಗೆ ಹಾಕಿಕೊಂಡ್ರೆ ಇದು ಇಲ್ಲಿಗೆ ಮಾತ್ರ ಅಲ್ಲಿಗೆ ಮನೆಗೆ ಬರೋದಾಗಿಲ್ಲ ಅಲ್ಲ ಅಲ್ಲಿ ಬನ್ನಿ ನೀವು ಮನಸ್ಸಿನ ತಾಪ ಅಲ್ಲಿ ಮನಸ್ಸಿನ ತಾಪ ಅಂತ ಹೇಳ್ತೀನಿ ಆ ತಾಪ ಯಾವುದು ಯಾವುದು ಕಾರಣ ಉಂಟು ಈಗ ಅವರು ಹೇಗಿದ್ದಾರೆ ಹೇಗಿದ್ದಾರೆ ಅನ್ನ ಉಣ್ಣುವುದಿಲ್ಲ ಉಂಟಾಗುದಿಲ್ಲ ನೀರು ಆಗ್ತದ ನೀರು ಕುಡಿಯುವುದಿಲ್ಲ ಹೌದಾ ಏನಾಗಿ ಅನ್ನವನ್ನು ತಂದಿಟ್ಟೆ ನೀರನ್ನು ತಂದಿಟ್ಟೆ ಹಾಲನ್ನು ತಂದಿಟ್ಟೆ ಈಗ ಎಲ್ಲ ಅಲ್ಲಿಯೇ ಉಂಟು ನಾಲಿಗೆಯ ರುಚಿ ಹೋಗಿದ ಅದು ಹೇಳಲಿಕ್ಕೆ ಆಗುದಿಲ್ಲ ನೋಡ್ಬೇಕಷ್ಟೇ ಇದು ಮೂಗಿಗೆ ಏನಾದ್ರೂ ಪರಿಮಳ ಬಂದ ಹೇಗೆ ನೋಡುವುದು ಸ್ವಾಮಿ ಅವರು ಶೋಕಾಗಾರವನ್ನು ಸೇರಿದ್ದಾರಲ್ಲ ಅವರ ಹತ್ರ ಯಾರು ಸುಳಿವ ಆಗಿಲ್ಲ ಏನು ಮುಟ್ಟಬೇಕು ಪಟ್ಟೆ ಸೀರೆಯ ಪಟ್ಟೆ ಸೀರೆ ಅಲ್ಲ ಆಹಾರ ಸೀರೆ ಮಾಮೆ ಆಹಾರ ಎಂದರೆ ಅತಿ ಪ್ರಿಯವಾಗಿ ಸೇವಿಸುವವರು ಆಹಾರವೇ ಸೇರುವುದಿಲ್ಲ ಎಂದಾದರೆ ಇದು ಅತಿ ಇದು ಅತಿ ಏನು ಕೊರೋನಾಗೆ ಏನು ಕೊರೋನಾ ಆಹಾರ ಸೇವಿಸದೇ ಇರುವುದಕ್ಕೆ ಏನು ಅವರು ವಸ್ತ್ರಗಳನ್ನು ಉಡುವುದಿಲ್ಲ ಪಟ್ಟಮಿತಾಂಬರವನ್ನು ಬಿಟ್ಟು ನೀನು ಹೇಳಿದ ರೀತಿಯಲ್ಲಿ ವಸ್ತ್ರ ಧಾರಣೆ ಮಾಡುತ್ತಾ ಇದ್ದಾಳೆ ವಸ್ತ್ರ ಅಷ್ಟು ಮಾತ್ರವೇ ಮಾತಾಡುವುದಿಲ್ಲ ತಲೆ ಬಿಟ್ಟಿದೆ ತಲೆ ಬಾಚುವುದಿಲ್ಲ ಹೌದಲ್ಲಿ ಕಟ್ಟುವುದಿ ಮುಡಿ ಕಟ್ಟುವುದಿಲ್ಲ ಹಾಗಿದ್ರೆ ಕೋಪ ಯಾಕೆ ಕೋಪ ಯಾರಲ್ಲಿ ಕೋಪ ಯಾವ ತಾಪಕ್ಕೆ ಅದು ಯಾಕೆ ಕೋಪ ಅಂತ ಆಗ್ಬೇಕಲ್ಲ ಈಗ ಕೋಪ ಬರ್ಬೇಕಂತ ನೀನೇನಾದ್ರು ಹೇಳಿದ್ಯಾ ಹಾಗಿದ್ರೆ ನೀನು ಯೋಚಿಸಬೇಡ ಬಾವೆಗೆ ತಾಪ ಆಮೇಲೆ ಕೋಪ ನೋಡಬೇಕು ಬರಬೇಕು ಸರಿ ನಿನ್ನ ಒಡತಿಗೆ ಹೇಳು ಆದಷ್ಟು ಬೇಗ ಬರ್ತೇವೆ ಕೊಟುಗು ಸಿಡಿಲು ಬಂದದ್ದು ಯಾರುಕ ಕೃಷ್ಣಯ್ಯ ನಾರದನಿಗೆ ರುಕ್ಮಿಣಿಗೆ ನನಗೆ ತಪ್ಪಿದರೆ ನಿನಗೆ ಬಾಣಿಗೆ ಹೇಗೆ ಗೊತ್ತಾಯ್ತು ಗೊತ್ತು ನಾವೀಗ ಲೋಕಾಭಿರಾಮ ಅಂತ ಮಾತಾಡ್ತೇವಲ್ಲ ಮಾತಾಡುವಾಗ ಮಾತ್ರ ನಾನು ಯಾರಲ್ಲಿ ಹೇಳುದಿಲ್ಲ ಅಂತ ಹೇಳಿದ್ದೆ ನಿನ್ನಲ್ಲಿ ಹೇಳಿದ್ದೇನೆ ಹೌದು ಹೌದು ಇದು ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಮಲಗುವಾಗ ಹೆಂಡತಿಯಲ್ಲಿ ಹೇಳಿ ಹೋಯ್ತು ಅದು ಅಲ್ಲಿವರೆಗೆ ತಾಗುತ್ತದೆ ಅಂತ ನನಗೆ ಏನು ಗೊತ್ತು ಈ ತಾಪಕ್ಕೆ ಕಾರಣ ಇದೆ ಅದು ನಿನ್ನ ಹೆಂಡತಿ ಹಾಗಿರಲಿ ಸಮಯವಿಲ್ಲ ಮತ್ತೆ ಆದಷ್ಟು ಮತ್ತೆ ಒಂದು ಹೆಂಡತಿಯನ್ನು ಕೋಪ ಮಾಡಿದ್ರೆ ಎಷ್ಟೊತ್ತು ಮಾಡಿ ಉಂಟು ಮಾಡ ಹೆಂಡತಿಯಲ್ಲಿ ಮತ್ತೆ ಹೌದು ಇದು ನಿನಗೆ ಅಭ್ಯಾಸ ಉಂಟು ಮತ್ತೆ ಹೋಗುವ ಹಾಗೆ ಹೋಗುವ ನೋಡೋಣ
ಸ್ವಾಮಿ ಅಂತಪುರದ ಬಳಿಗೆ ನಾವು ಬಂದವರಿದ್ದೇವೆ. ಆದರೆ ನೋಡಿದ್ಯ, ಬಾಗಿಲನ್ನು ಹಾಕಿದ್ದಾರೆ. ಬಾಗಿಲು ಹಾಕಿದ್ದಾರೆ, ಏನು ಮಾಡುದು? ಏನು ಮಾಡುದು? ಬಾಗಿಲು ತೆರೆಯುವುದು ಹೇಗೆ? ಏನಾದ್ರೂ ಉಪಾಯ ಉಂಟು? ಬಾಗಿಲು ತೆರೀಲಿಕ್ಕೆ ಒಂದು ಉಪಾಯ ಉಂಟು. ಯಾವುದು? ಓಬಾಮಮ್ಮ, ಓಬಾಮಮ್ಮ, ಬಾಮಮ್ಮ, ಓ ಬಾಮಮ್ಮ. ಹಾಗೆಲ್ಲ ಬೇರೆ ಉಪಾಯ ಏನು ಇಲ್ವಲ್ಲ? ಬೇರೆ ಏನಿಲ್ಲ. ಹಾಗಿದ್ರೆ ಮಾತಾಡಿಸ್ತೇ ಕವಡ. ಹೌದು, ಬಾಗಿಲು ತೆರೆ ಎಂದು ಹೇಳಬೇಕು. ಇದು ಯಾಕಾಗಿ ಪ್ರಕರಣ? ಯಾಕಾಗಿ? ಕೇವಲ ಒಂದು ಪಾರಿಜಾತದ ಪ್ರಕರಣ ಅಷ್ಟೇ. ಆದುದರಿಂದ ನಾನೇ ಮಾತನಾಡಿಸ್ತೇನೆ. ಓ ವಾರಿಜ ಮುಖಿ, ವಾರಿಜಿ ಕೀರ ಬಾಗಿಡಿ ಮುಂದು ನೀರೇ ಪ್ರಾಣನಾಯ
ಕಿ ಭಾಮ ಯಾರೋ ಎಂದು ನಿನಗೆ ಇನ್ನೂ ಅರಿವಾಗದೆ ವಹಿಸಿ ಹೋಯಿತು. ನಾನೆಂದರೆ ಸಾಮಾನ್ಯನಲ್ಲ, ಕೇವಲ ನನ್ನ ವೇಣು ಆದದ್ದಕ್ಕೆ ಮರುಳಾಗಿ ಅದೆಷ್ಟು ಗೋವುಗಳು ನನ್ನ ಜೊತೆ ಜೊತೆಯಾಗಿ ಮುರಳಿಯ ಆ ನಾದದ ಅಮೃತ ಪಾನವನ್ನು ಮಾಡಿ ಸಂತುಷ್ಟಗೊಂಡಿದ್ದೇವೆ. ಅಂತಹ ವೇಣುಗೋಪಾಲ ನಾನು. ವೇಣುಗೋಪಾಲ ಹೇಳಿದಪ್ಪಲ ವೇಣುಗೋಪಾಲ ಮಂದಯಾನೇ ರಮಣನೆ
ಎಂಬುದಕ್ಕೇಳಿ ಕದವ ತೆರೆದು ಮತ್ತೆ ರಮಣನೆಂಬುದಕ್ಕೇಳಿ ಕದವ ತೆರೆದು ಮತ್ತೆ ರಮಣಿಯು ಮನೆಗಿದ್ದಳು ಮಂದಯಾನೆ ನಿನ್ನ ರಮಣ ಕೇಳಿ ಮಂದಯಾನೆ ಬೇಡ ನೀನೆಂದರೆ ಏನು ನಿನ್ನ ಸೌಂದರ್ಯ ಏನು ನಿನ್ನ ರೂಪ ಲಾವಣ್ಯಕ್ಕೆ ಮರುಳಾಗಿ ನಿನ್ನ ಜೊತೆಗಾರನಾಗಿ ಜೀವನವನ್ನು ಸಾಗಿಸಿದಂತಹ ನಿನ್ನ ರಮಣ ಶ್ರೀಕೃಷ್ಣ ಬಂದಿದ್ದಾನೆ ಬಾಗಿಲು ತೆರೆಯೇ ಸಖಿ ಗೊತ್ತಾಯ್ತು ನಿಮಗೆ ಇಷ್ಟು ಹೊತ್ತು ಬೇಕಾಯ್ತು ಇವರಿಗೆ ನಾನಂತ ನಾನಿಂತ ಸಂತೆ ನಿಮ್ಮಂತ ಕದ್ದ ಹಾಗೆ ಇಷ್ಟೀತೆ ಅಂತ ಹೇಳಿ ಈಗ ನಾನು ನಿನ್ನ ಗಂಡ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಎಷ್ಟಾದ್ರೂ ನನ್ನ ಗಂಡ ನಿನ್ನ ಪ್ರಹಣನಾಥ ತೆಗಿ ಅಲ್ಲಿ ತೆಗಿ ಇದು ಯಾವಾಗ ನೀರು ಬಿಡ್ಲಿಕ್ಕೆ ಬರ್ಲಿಕ್ಕಿದ್ದಾರ ಬರ್ಲಿಕ್ಕಿದ್ದಾರ ದೂರದಿಂದ ಇಲ್ಲಿ ಅಷ್ಟೆಲ್ಲ ಆಗ್ತಿದೆ ಮಕರಂದ ವಿಷಯ ಕ್ರೋಧ ಇದು ಇದು ಕ್ರೋಧ ಕ್ರೋಧದಿಂದ ಹೌದೌದು ನೋಡಿ ಬಿಡೋಣ ಲಲನೆ ಭಾಮಾದೇವಿ ಬಾಗಿಲ ತೆರೆದು ಮಗ ವೀಕ್ಷಿಸದೆ ಮಂಚದಲ್ಲಿ ಮಲಗಿರಲು ಮಲಗಿರಲು ಕಾಡುತ್ತೆ ಕರುಣಾ ಜಲದಿ ಕೃಷ್ಣನು ಕಾಣುತ್ತೆ ಕರುಣಾ ಜಲದಿ ಕೃಷ್ಣನು ಕಮಲ ನೇತ್ರೆಯ ಬಳಿಗೆ ನಡೆ ತಂದಾಗ ನುಡಿದಿದನೋ ಮಧುರ ವಚನದಲ್ಲಿ ನುಡಿದಿದನು ಮಧುರ ವಚನದಲ್ಲಿ ಕೃಷ್ಣ ಯಾವಾಗ ಗೆಲ್ಲಲಿ
ಹೇಳುವುದು ನಾನೇ ಕುಟುಂಬದಲ್ಲಿ. ಬಾಮ ಯಾವಾಗಲೂ ಸೌಂದರ್ಯದ ನಿಧಿಯಾಗಿ ಎರಡು ಆನಂದದ ನೇತ್ರಗಳನ್ನು ಕಂಡು ಆನಂದಿಸಿದವ ನಾನು. ನನ್ನ ಪ್ರಾಣ ಸಖಿಯಾಗಿ ಸಪ್ತಪದಿಯನ್ನು ತುಳಿದು ಜೀವನ ಸಂಗಾತಿಯಾಗಿ ಒಮ್ಮತದಿಂದ ಇಷ್ಟರ ತನಕ ಜೀವಿಸಿದವರು. ಇದು ಏನು ಬಾಮ ಮುಖ ಯಾಕೆ ಈ ರೀತಿ ಕ್ರೋಧದಿಂದ ಮಾತಾಡೋದೇ ಇಲ್ಲ? ಮಾತಾಡಿಸ್ಬೇಕು ಯಾಕೆ ಸಿಕ್ತು? ಯಾಕೆ ಯಾಕೆ ಸಿಕ್ತು ಹೇಳು ಬಾಮ. ಸಖಿ ಯಾಕೆ ಯಾಕೆ ಈಗ ಸಂದದೋ ಬಂದ ಕಾರ್ಯವನ್ನು ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಲಿಕ್ಕೆ ನಿನಗೆ ನಾಲಿಗಿಲ್ವಾ? ನಿನ್ನ ನಾಲಿಗೆಗೆ ಗಣ ಬೇಕಲ್ವಾ ಕೇಳು. ಇಲ್ಲಿ ಯಾಕೆ ಇಲ್ಲಿಗೆ ಬಂದದ್ದು ಅಂತ ನಿನಗೆ ನಾಲಿಗೆಗೆ ಗಣ ಬೇಕಿದ ಕೇಳು ಕೇಳು. ಯಾಕೆ ಇಲ್ಲಿಗೆ ಇದು ನಮ್ಮ ಮಲ್ಯಾಳಿ ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಿದ್ರೆ ಓ ಅಲ್ಲಿ ಕೇಳ್ಬೇಕಾ? ಅಲ್ಲಿ ಕೇಳು. ಓ ಇಲ್ಲಿ ನಿಲ್ಲು ಇಲ್ಲಿ. ಇವನಿಗೆ ಓದಿಲಿಕ್ಕೆ ಆಗುದಿಲ್ಲ. ಯಾಕೆ ಇಲ್ಲಿಗೆ ಬಂದದ್ದು? ಯಾಕೆ ಇಲ್ಲಿಗೆ ಬಂದದ್ದು? ನನ್ನ ಹೆಂಡತಿಯನ್ನು ನೋಡುವುದಕ್ಕೆ ಪ್ರೇಮದಿಂದ ಬಂದಿದ್ದೇನೆ ಹೇಳು. ನನ್ನ ಹೆಂಡತಿಯನ್ನು ನೋಡುವುದಕ್ಕೆ ಪ್ರೇಮದಿಂದ ಬಂದಿದ್ದೇನೆ ಹೋಗಿ ಹೇಳು. ನನ್ನ ಹೆಂಡತಿಯನ್ನು ಪ್ರೀತಿಯ ಹೆಂಡತಿ ಇದ್ದಾಳಲ್ಲ ಅಲ್ಲಿ ಅಲ್ಲಿಗೆ ಹೋಗಿದ್ದೆ ಹೇಳು. ಪ್ರೀತಿಯ ಹೆಂಡತಿ ಇದ್ದಾಳಲ್ಲಿ ಹೋಗಿದ್ದೇನೆ. ಇನ್ನೊಮ್ಮೆ ಮಾತಾಡಿ ಹೇಗೆ? ಪ್ರೀತಿಯ ಹೆಂಡತಿ ಇದ್ದಾಳಲ್ಲ ಹೋಗಲಿ. ಪ್ರೀತಿಯ ಹೆಂಡತಿ ಇದ್ದಾಳಲ್ಲ ಅಲ್ಲಿ ಹೋಗಿ. ನನಗೆ ಜಸ್ಟೋ ಪ್ರೀತಿಯ ಹೆಂಡತಿಯರಿದ್ದರು ನನ್ನ ಹೃದಯದಲ್ಲಿ ಕುಳ್ಳಿರಿಸಿ ಆರಾಧಿಸುವಂತಹ ಪ್ರೀತಿಯ ಹೆಂಡತಿಯನ್ನು ನೋಡುವುದಕ್ಕೆ ಬಂದಿದ್ದೇನೆ ಅಂತ ಹೋಗಿ ಹೇಳು. ನನಗೆ ಎಷ್ಟೇ ಹೆಂಡತಿ ಇದ್ದರು ಹೃದಯದಲ್ಲಿ ಆರಾಧಿಸಿಕೊಂಡಿರುವ ಹೆಂಡತಿಯನ್ನು ನೋಡ್ಲಿಕ್ಕೆ ಬಂದದ್ದು ಅಂತ ಹೋಗಿ ಹೇಳು. ಇನ್ನೂ ನಿನಗೆ ಗೊತ್ತಾಗಲಿಲ್ಲ. ಇನ್ನೂ ನಿನಗೆ ಗೊತ್ತಾಗಲಿಲ್ವಾ? ಇನ್ನೂ ನಿನಗೆ ಗೊತ್ತಾಗಲಿಲ್ಲ. ನನಗೆ ಗೊತ್ತುಂಟು, ನಿಮಗೆ ಗೊತ್ತಿದ್ದವರಲ್ಲಿ ಎಷ್ಟು ಬಂದಿತ್ತು ಹೇಳಿ. ನನಗೆ ಗೊತ್ತುಂಟು, ನಿಮಗೆ ಗೊತ್ತಿದ್ದವರಲ್ಲಿ ಎಷ್ಟು? ನನಗೆ ಗೊತ್ತುಂಟು, ನಿಮಗೆ ಗೊತ್ತಿದ್ದವರಲ್ಲಿ ಎಷ್ಟುಂಟು ಅಂತ ಹೇಳಿ. ಎಂಟು ಮಂದಿ ಮಡದಿಯರಲ್ಲಿ ಅತೀ ಪ್ರೀತಿ ಪಾತ್ರಳಾದ ಒಬ್ಬಳೇ ಒಬ್ಬಳು ಹೆಂಡತಿ ಬಾಮ. ಬಾಮ ಬಾಮ ನಾನು ಅತೀ ಹತ್ತಿರದವಳಂತೆ. ಹೌದಾ? ಒಬ್ಬಾಮ ನಾನು ಹತ್ತಿರದವಳು ಅಂತಾದ್ರೆ ಹೂ ಮುಡಿಸುವಾಗ ನನ್ನ ನೆನಪಾಗಿಲ್ವ? ಅವಳು ಬಂದ್ರಲ್ಲ ಇಲ್ಲಿಗೆ ತಂದ್ರಲ್ಲೊಂದು ಹೂ, ಅದನ್ನು ತಂದಾಗ ಇವ್ರು ಎಲ್ಲಿ ಏನು ಮಾಡಿದ್ರು ಹೇಳೆ. ನಿನ್ನ ನಾಲಿಗೆ ಕೇಳಾಗಿದೆ ಅತೀ ಪ್ರೀತಿ ಉಂಟು ಅಂತ ಹೇಳ್ತಾರೆ. ಆ ಹೂವನ್ನು ತಂದು ಅವಳಿಗೆ ಮುಡಿಸುವಾಗ ಗೊತ್ತಾಗಿಲ್ವಾ ಹೇಳೆ ಹೇಳೆ. ನಾನು ಅಷ್ಟು ಪ್ರೀತಿ ಅಂತ ಗೊತ್ತಿದ್ರೆ ಅವಳ ನಾಗದ ಬಂದಲ್ಲ ಒಂದು ಹೂ ತಂದಲ್ಲ ಅದನ್ನು ಅವಳಿಗೆ ಮುಡಿಸುವಾಗ ನಿಮಗೆ ಪ್ರೀತಿ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಇವಳಿಗೆ ಮುಡಿಸಬೇಕು, ಬಾಮೇ ಸಿನಕ್ಕೆ ಮುಡಿಸಬೇಕು, ಬಾಮೇ ಸಿನಕ್ಕೆ ಮುಡಿಸಬೇಕೆಂಬಂತ ಆಸೆ ಇತ್ತು. ಆದರೆ ಏನು ಮಾಡುವ, ಇನ್ನು ಹೀಗೆ ಮಾತಾಡಿದ್ರೆ ನನ್ನ ಸಿಟ್ಟು ನೆತ್ತಿಗೆ ಏರಿತು, ನನಗೆ ಸಿಟ್ಟು ಅತಿಯಾದಿತ್ತು. ಹೇಳಿ ಬಿಡು, ಹಾಗೆ ಹೇಳು, ಸಿಟ್ಟು ಬಂದಿತ್ತು. ಹೀಗೆ ಮಾತಾಡಬೇಡ, ಮಾತಾಡಿದ್ರೆ ನನಗೆ ಸಿಟ್ಟು ಬರ್ತದೆ. ಸಿಟ್ಟಿಗೆ ಹೇಳಿದ್ರೆ ನನ್ನ ನೆತ್ತಿಗೆ ಇರ್ತದೆ ಸಿಟ್ಟು. ಹೇಳು ಈಗ, ಈಗ ಮಾತಾಡಬೇಡ, ಈಗ ಮಾತಾಡಿದ್ರೆ ಸಿಟ್ಟು ಬರ್ತದೆ, ಸಿಟ್ಟು ಬಂದ್ರೆ ಮತ್ತೆ ನೆತ್ತಿಗೆ ಇರ್ತದೆ. ಇದಕ್ಕೆ ಏನು ಪರಿಹಾರವಾಗಬೇಕೆಂದು ಬೇಗ, ಇದಕ್ಕೆ ಏನು ಪರಿಹಾರ ಬೇಕು ಹೇಳಬೇಕಲ್ಲ. ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ. ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು. ಹೋಗುವುದಕ್ಕೆ ಹೋಗುವುದಕ್ಕೆ ಬಂದವರಲ್ಲ. ಹೋಗ್ಲಿಕ್ಕೆ ಸಿಟ್ಟು ಬರ್ತದೆ, ಸಿಟ್ಟು ಬರ್ತದೆ. ಹೀಗಾದ್ರೆ ಸಿಟ್ಟು ಮಾಡಲು ಸೊಗುಣೇ ಸಂಪನ್ನೇ ಸೊಗುಣೇ ಸಂಪನ್ನೇ ಸೊಗುಣೇ ಸಂಪನ್ನೇ
ರೂಪ ಅತಿಶಯದ ಚೆಲುವೆಯರಿಂದ ಕದ್ದು ಮೆದ್ದಿಟ್ಟು ಬಾಬ ಎಂಬ ಈ ರೂಪವನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಇದು ಯಾರಿಗಾಗಿ? ನನಗಾಗಿ. ನಿಮಗಾಗಿ ನಾನು ನಿಮಗಾಗಿ ಅಲ್ವಾ? ಹೌದಾ? ಎಣ್ಣೆ ಹಾಕುದೇನು, ಕಟ್ಟುದೆಂಥದ್ದು, ಮುಟ್ಟುದೆಂಥದ್ದು, ಏನ್ ನನಗೆ ಗೊತ್ತಿಲ್ಲ ಅಂತ ಗ್ರಹಿಸಿದ. ನೀವು ಏನೆಲ್ಲ ಚೇಷ್ಟೆಗಳನ್ನು ಮಾಡಿದ್ದೀರೋ ಅದಷ್ಟು ನನಗೆ ಗೊತ್ತಿದೆ. ಹೋಗಿ ಹೋಗಿ ರುಕ್ಮಿಣಿ ಬಳಿಗೆ ಹೋಗಿ, ಅವಳಲ್ಲಿ ಹೋಗಿ ತಲೆ ಬಾಚಿ ಹೂ ಮುಡಿಸಿ ಲಲ್ಲೆ ಕರೆದು ಚೆನ್ನಾಗಿ ಇರಿ ಅಲ್ಲಿ. ನಿಮಗೆ ನಾನು ಈ ಬಾಮಿಯನ್ನು ನೀನು ಇಂದು ನಾಳೆ ಮುದುಕಿ ಅಂದರೆ ಇದಕ್ಕಿಂತಲೂ ನೀನು ಚಂದ. ಹೌದೌದು, ನಾನು ಮುದುಕಿಯಕ್ಕೆ ಕಾಯೋದು ನೀವೀಗ, ಯಾಕಂದ್ರೆ ರುಕ್ಮಿಣಿ ಬಳಿ ಇರಬಹುದಲ್ಲ, ಅದಕ್ಕೆ ಈಗ ನಾನು ಮುದುಕಿಯ ಕಾರಣ ಅರ್ಥ ಆಯ್ತು. ಮಲ್ಲಿದೆ ನಾಯಿ ನೀನೊಲಿದೆ ಮಲ್ಲಿದೆ ನಾರಿ ಹೀಗೆ ಮಾಡಿದ್ದೇನೆ ನಾನು ಅಂತ.
ನಿನ್ನೆ ಹಾಕ್ತೇನೆ. ನನ್ನ ಯಾಕೆ ನನ್ನನ್ನು ಕೊಡ್ಬೇಕಲ್ಪ ನಿಮ್ಗೆ? ಈಗ ನನ್ನನ್ನು ಸುಟ್ಟು ತಿಂದ್ರೆ ಮತ್ತೆ ಬೇರೆ ಬೇಕಾದ್ರೆ ಉಂಟಲ್ಲ, ಅಲ್ಲಿ ಮತ್ತೆ ಉಳಿತದಲ್ಲ ಏಳು, ಅಲ್ಲಿ ಅಂತೂ ಏಳು ರೊಟ್ಟಿ ಗೋಳು ಹೋಗಿಬಹುದು. ನಿಮ್ಗೆ ಎಷ್ಟು ಬೇಕಿದೆ? ನಿನ್ನ ಅಪ್ಪನ ಪಾತ್ರದ ನನ್ನ ಅಪ್ಪ ಒಂದು ನನ್ನ ಅಪ್ಪನೊಂದು ಕೊಂದು ಮುಗಿಸಿದ್ರೆ ಆಯ್ತು, ನಿಮ್ಗೆ ಸುಲಭದಲ್ಲಿ ದಾರಿ ಆಗ್ತದೆ. ಹೇಳಿ ಮಾತಾಡಿದ್ರೆ ಮತ್ತೆ ಕೇಳಲಿಕ್ಕೆ ಯಾರಿಲ್ಲಲ್ಲ. ಹೇಳ ನನ್ನ ಜನನಿ ಜನಕರ ಪಾದ ದಾಣೆಯಾಗಿ ನಾನು ನಾನು ನಿಮ್ಮನ್ನೇ ನಂಬುದು, ನಮ್ಮದು ನಿಮ್ಮ ಅಪ್ಪ ಮನೆ. ಹಾಗಿದ್ರೆ ನಿಮ್ಗೆ ಯಾರ ನಂಬಿಕೆ ಅನ್ಕೊಳ್ಬೇಕು? ನೀನೇ ಹೇಳಿ. ನೀವು ನನ್ನನ್ನು ಮದುವೆ ಆದವರು ಹೌದಲ್ಲ? ಹೌದು. ಕೈ ಕಟ್ಟಿದ್ರೆ ಕೈ 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 ಮುಟ್ಟಿದ್ದು ಯಾವಾಗ? ನೀವು ಯಾಕೆ ಮುಟ್ಟಿದ್ದು? ಕೈಯಲ್ಲಿ ಅಗ್ನಿ ರೇಖೆ ಉಂಟು, ಅಗ್ನಿ ಸಾಕ್ಷಿ ಆಗಿದ್ರೆ ನನ್ನ ಕೈ ಹಿಡಿದವರು. ಹೌದು. ನನಗೆ ಕೈ ತಟ್ಟಿ ಮುಟ್ಟಿ ಹೇಳಿ. ಮುಟ್ಟಿಯೇ ತಟ್ಟಿಯೇ ಹೇಳ್ಬೇಕ? ತಟ್ಟುದ ಅಂದ್ರೆ ಏನು ಹೊಡಿತೀರ? ಮತ್ತೆ ಇದು ದೇವಲೋಕದಲ್ಲಿರುವಂತಹ ಪಾರಿಜಾತದ ವೃಕ್ಷ ಹಾಗೂ ಪುಷ್ಪವನ್ನು ನಿನಗೆ ತೋರಿಸ್ತೇನೆ ತೋರಿಸ್ತೇನೆ ತೋರಿಸ್ತೇನೆ. ನಂಬುವುದಲ್ಲ. ಇನ್ನು ಕೈ ಹಿಡಿದಿದೆ ನನ್ನ ಕೈ. ನೀವು ಮೊದಲು ಹಿಡಿದಿದ್ದೀರಿ. ಮತ್ತೆ ತಲೆ ತಲೆ ತಟ್ಟಿ ಬೇಡ, ಕೈ ತಟ್ಟಿ ಅಲ್ಲ. ನಿಜವಾಗಿ ಇಷ್ಟು ಪ್ರೀತಿ ಇರ್ತಿದ್ರೆ ಮತ್ತೆ ನನಗೆ ತೋರಿಸ್ಬಾರ್ದಿತ್ತ? ನಾನೇನಾದ್ರು ಬೇಡ ಹೇಳುತ್ತಿದ್ದ? ನೀವು ರುಕ್ಮಿಣಿಗಲ್ಲ, ಯಾರಿಗೆ ಬೇಕಾದ್ರೂ ಹೂ ಬಿಡಿಸಿ. ಆ ಪ್ರಕಾರ ಕಡೆಗಳನ್ನು ನೋಡ್ತಿದ್ನಲ್ಲ ನಾನು, ನಾನು ಪಾಠದ ಕಾಣಬೇಕಿತ್ತಲ್ವ? ನೀವು ಕೊಂಡೋಗಿ ಅವಳಿಗೆ ಮುಡಿಸ್ಲಿಕ್ಕೆ ಹೊರಟು ತೋರಿಸದ್ದು ಎಷ್ಟು ಒಳ್ಳೇದಾಯ್ತು. ನಿನ್ನ ಆ ಕಣ್ಣೀರ ಮುಖವನ್ನು ಕಾಣುವುದಕ್ಕೆ ಎಷ್ಟೊಂದು ಸೌಂದರ್ಯ. ಹಾಗಿದ್ರೆ ಇನ್ನು ನಾನು ಸ್ವರ್ಗಲೋಕಕ್ಕೆ ಬರ್ಲಿಕ್ಕೆ ಉಂಟಾಯ್ತು, ಕರ್ಕೊಂಡೋಗಿ ಹೋಗ್ಲಿಕ್ಕೆ ಉಂಟು. ಒಂದು ಸಮಾಧಾನ ಆಯ್ತು. ಹಾಗಿದ್ರೆ ಆ ವಿಚಾರದಲ್ಲಿ ಆದ್ರೂ ಒಂದು ಬರ್ತೇನೆ ಸಮಾಧಾನ. ಅಲ್ಪ ದಿವಸದಲ್ಲಿ ಆದೀತು. ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ನಂಬುತ್ತೇನೆ, ನಂಬಿ ನಂಬಿ ಕಾಲ ಕಳೀತೇನೆ. ಆಯ್ತು.
ಪಟ್ಟಣದ ಸಪ್ತಮಾನ ಕಾಲನು ಅಧಿಕಾರಿಯಾಗಿ ನರಕಾಸುರ ಎಂಬ ನಾಮ ಹಾಕಿದೆ ಅಂತ ಮೇಲೆ ಇತ್ತ ಇದ್ದೇನೆ. ಕಾರಣದ ಸುಮದ ಹಾಗೆ ನಮ್ಮ ಜೀವನವಾಗಬಾರದು. ಕಟ್ಟದ ಕಾಗೆಯಾಗಿ ಸಾವಿರ ವರ್ಷ ಮಾಡುವುದಕ್ಕಿಂತ ಕಟ್ಟ ಮಾದದ ಕೋಗಿಲೆಯಾಗಿ ಮೂರು ದಿನ ಮಾಡುವುದೇ ಲೇಸು. ಇದನ್ನೇ ಧ್ಯೇಯ ವಾಕ್ಯವನ್ನು ಆಗಿರಿಸಿದವರು ನಾವಾಗಿದ್ದೇವೆ. ನನ್ನ ಕಪಾಲದಲ್ಲಿ ತೊಲಲಾಡುತ್ತಾ ಇದ್ದಂತಹ ನನ್ನನ್ನು ಗುರುಗಳಂತಹ ವಸಿಷ್ಠರು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಬೇಕು ಬೇಕಾದಂತಹ ವಿದ್ಯಾಭ್ಯಾಸರನ್ನು ಕಲಿತು ಬಿಡುವಂತಹ ಸಂದರ್ಭದಲ್ಲಿ ಗುರುಗಳು ಇಲ್ಲದಂತಹ ವೇಳೆ ನನಗೂ ಹಾಗೂ ನನ್ನ ಸಹಪಾಠಿಗಳಿಗೆ ಆದಂತಹ ಘರ್ಷಣೆ. ಆ ವೇಳೆಗೆ ಮೂರ್ತಿ ಬಿಗಿದು ಓರ್ವನಿಗೆ ಬಡಿದೆ, ಅಲ್ಲೇ ಹತನಾಗಿ ಹೋದ. ಇದನ್ನು ತಿಳಿದಂತಹ ವಸಿಷ್ಠರು ನನ್ನನ್ನು ಇಲ್ಲಿಂದ ನೀನು ಇದುವರೆಗೆ ಗಡಿಪಾರು ಮಾಡಿ ಹೋದ್ರು. ಕೊನೆಗೆ ದಾರಿ ಕಾಣದೆ ನಾನಿರುವಂತಹ ಸಂದರ್ಭ ಅದು ರಾಜ್ಯೋದಿಶ ಪಟ್ಟಣದ ಅಧಿಕಾರಿ ಆದಂತಹ ಮುರಾಸರು ನನ್ನನ್ನು ಕರೆದುಕೊಂಡು ಹೋದ. ಬೇಕು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವುದರ ಮೂಲಕ ಈ ರಾಜ್ಯೋದಿಶ ಪಟ್ಟಣದ ಅಧಿಕಾರಿಯಾಗಿ ಪಟ್ಟಾಭಿಷೇಕವನ್ನು ಮಾಡಿದ. ಅದರ ನಂತರ ಆತನ ಮಗಳನ್ನು ನನಗೆ ಕೊಟ್ಟು ಮದುವೆಯೂ ಮಾಡಿದ. ಈಗ ಮುರಾತರ ನನ್ನ ಮಂತ್ರಿಯೂ ಆಗಿದ್ದಾನೆ, ಮಾವನೂ ಆಗಿದ್ದಾನೆ. ಆದರೆ ಅಷ್ಟು ಸಾಕೆ
ನನ್ನದಾದಂತಹ ಈ ಪೌಲ ಕಟ್ಟೆಯಲ್ಲಿ ನಿಕ್ಷೇಪಗೊಂಡಿದ್ದ ಸೌರ್ಯವನ್ನು ಪ್ರಕಟಪಡಿಸಬೇಕು ಎಂಬ ಹಾಗೆ ದಿಗ್ವಿಜಯಕ್ಕೆ ಮುಂದಾದೆ. ಅದು ಭೂತಳವನ್ನು ಸೇರಿದೆ, ಮಂಗಳಾಧಿಪರ ಮಂಡಳಿಯನ್ನು ಪಡೆದಿದೆ. ಅಲ್ಲಿರುವಂತಹ 16,000 ತರುಣಿಯರನ್ನು ತಂದು ಕಾರಾಗೃಹದಲ್ಲಿರಿಸಿದೆ. ಮಾತ್ರವಲ್ಲ, ಪಾತಾಳವನ್ನು ಸೇರಿದೆ, ನಾಗರಾಜರ ಹೆಣಗಳಂತೆ ಪ್ರಾರ್ಥಿಸಿದೆ. ಎರಡು ಲೋಕದ ಅಧಿಕಾರ ನನ್ನ ವಶವಾಗಿ ಹೋಯಿತು. ಆಮೇಲೆ ಮೂರನೇ ಲೋಕದಂತಹ ಸ್ವರ್ಗದ ಅಧಿಕಾರವನ್ನು ಪಡೆಯಬೇಕು ಎಂಬ ಆಕಾಂಕ್ಷೆಯಲ್ಲೇ ಇದ್ದೆ. ಆ ವೇಳೆಗೆ ನಾರದರ ಆಗಮನವಾಯಿತು. ನಾರದರು ಬಂದದ್ದೆ ತಡ ಪರಿ ಪರಿಯ ವಿಧದಲ್ಲಿ ಷೋಡಶೋಪಾಚಾರದ ಪೂಜೆಯನ್ನು ಮಾಡಿದೆ. ನನ್ನ ಪೂಜೆಗೆ ಒಲಿದಂತಹ ದೇವನಾರದ ಹದ ಹೇಳಿದಂತಹ ವಿಚಾರ, ಹೇಗೂ ನಿನಗೆ ಮದುವೆ ಆಗಿದೆ, ಆದರೂ ಒಂದು ನಿನ್ನ ಮರದಿ ಅವಳಿಗಂತಲೂ ಹೆಮ್ಮಡಿಯಾದಂತಹ ಸೌಂದರ್ಯವುಳ್ಳವಳು ಸ್ವರ್ಗಲೋಕದಲ್ಲಿದ್ದಾಳೆ. ಆ ದೇವೇಂದ್ರನ ಮರದಿ ಸತಿಯನ್ನು ನೀನು ಮದುವೆಯಾಗಬೇಕು ಎಂಬ ಹಾಗೆ. ಆದರೆ ಅಲ್ಲಿಗೆ ಹೋಗುದು ನಾನು ಒಮ್ಮನೆ ಆಹಾ ಸಾಲದು ಸಾಲದು, ನನ್ನವರಿದ್ದಾರೆ ಮಂತ್ರಿ ಸೇನಾಧಿಪತಿಗಳು, ಅವರನ್ನ ಸಭೆಗೆ ಕರೆಸಬೇಕು. ಎಲ್ಲ ಮಂತ್ರಿ ಹೇಳಿ
ಈ ಮಂಡಳಿತಿಯನ್ನು ಸಭೆಗೆ ಬರಲಿ ಎಂಬಂತೆ ಕರೆಯಾಯ್ತಲ್ವಾ? ಕರೆಸ್ಬೇಕಾದ್ರೆ ಏನಾದ್ರೂ ಕಾಯಿಲೆ ಇರ್ಬೇಕು. ವಸ್ತುಗಳನ್ನು ಹೇಗೂ ನಾನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದರ ನಂತರ ಅವನ ಮಡದಿಯನ್ನು ಮದುವೆ ಆಗ್ಬೇಕು. ಈ ಎರಡು ವಿಚಾರದಲ್ಲಿ ಸ್ವರ್ಗಲೋಕದ ಅಭಿಯೋಗ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹೋಗುವಂತಹ ವಿಚಾರದಲ್ಲಿ ನಿಮ್ಮ
ಸಂತೋಷ ಇನ್ನು ಯಾವಾಗಾದರೂ ಅದು ಗಂಧ ಒಂದನ್ನು ಅದರ ಸತ್ವವನ್ನು ತಿಳಿದಕ್ಕಾಗಿ ಕಲ್ಲಿನಲ್ಲಿ ತಿಕ್ಕಬೇಕಂತೆ. ಆಗ ಅದರ ಪರಿಮಳ ಬರುವುದು. ಹಾಗೆಯೇ ನಿಮ್ಮ ವೀರವಂತ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾಗಿದ್ರೆ ತಡ ಮಾಡುವುದಲ್ಲ, ನೀವು ವಾಹನದಲ್ಲಿ ಬಂದದ್ದಲ್ವಾ? ವಾಹನವನ್ನು ಹೇಳಿಕೊಳ್ಳಿ, ಆಯುಧವನ್ನು ಹಿಡಿದುಕೊಳ್ಳಿ, ಸೇನೆಯನ್ನೆಲ್ಲ ಸೇರಿಸಿಕೊಳ್ಳಿ. ಅದ ರಥಾರೂಢವಾಗಿ ನಾವೆಲ್ಲರೂ ಸ್ವಂತ ಲೋಕಕ್ಕೆ ಅಭಿಯಾನ. ಇದೇ ಸ್ವರ್ಗಲೋಕ. ಸ್ವಲ್ಪ ಸೆಳೆತ ಆರಂಭ ಆಗಿದೆ ಅಲ್ವಾ? ಹೌದು. ಯಾಕೆ? ಇಲ್ಲಿ ಗುರುತಾಕರ್ಷಣ ಬಲ ಉಂಟು, ಹಾಗಾಗಿ ನಾವು ಎತ್ತರದಲ್ಲಿದ್ದೇವೆ. ಈಗ ಆಗ ನಾವು ಕೆಳಗಿದ್ದದ್ದು ಅಲ್ಲಿ ಮಹಾದ್ವಾರ ಕಾಣುತ್ತಾ ಉಂಟು, ಅಲ್ಲೊಂದು ಫಲಕ ಉಂಟು ನೋಡು. ಪ್ರಖರವಾದಂತಹ ಬೆಲಕು ಸೂಸುತ್ತಾ ಇದೆ. ಅಪ್ಪಣೆಯ ವಿನಃ ಯಾರು ಒಳಗೆ ಪ್ರವೇಶ ಮಾಡಕೂಡದು. ಹಾಗೆಂತ ಅಲ್ಲಿ ಮುಸುಕು ಹಾಕಿ ಅಲ್ಲ, ಮುಖ ಪ್ರದರ್ಶನ ಆಗ್ಬೇಕು. ಹಾಗಾಗಿ ಒಳಗೆ ಹೋಗುವ ಮೊದಲು ನಮ್ಮನ್ನು ವಿಚಾರಿಸುವುದಕ್ಕಾಗಿ ದೂರದಲ್ಲಿ ಯಾರಾದ್ರೂ ಇರಬಹುದು, ಒಮ್ಮೆ ಪರೀಕ್ಷೆ ಮಾಡಿ ಹೋಗ. ವಿಚಾರಣೆ ಮಾಡ್ತಾ ಇದ್ದೀರಾ? ಅಲ್ಲ, ವಿಚಾರ ಅಲ್ಲ, ತಲೆ ಅಲ್ಲಾಡುತ್ತಾ ಉಂಟು. ಹೌದಾ? ಮಾತು ಹೊರ ಬರುತ್ತಿಲ್ಲ. ಉಸಿರು ಉಂಟಾ? ಉಸಿರಿದೆ. ಹೌದಾ? ಈಗ ಸ್ವರ್ಗದಲ್ಲಿ ಕೂಡ ಅವರು ಉಳಿತಾಯ ಯೋಜನೆ ಪ್ರಾರಂಭಿಸಿದ್ದಾರೆ, ಗೊಂಬೆಯನ್ನು ಕುತ್ಕೊಳಿಸಿದ್ದಾರೆ ಅಂತ ಸಂಬಳ ಕೊಡಬೇಕು. ಓ, ಯಾಂತ್ರೀಕೃತವಾದಂತಹ ಗೊಂಬೆ. ಗೋಮುಖ ಆ ದೇವೇಂದ್ರನ ಅರೆ ಗಳಿಗೆ ನಂಬ ಕೂಡದು. ಹೌದು. ಹಾಗಾಗಿ ಯಾರಾದ್ರೂ ವೀರರು ಅಥವಾ ವೈರಿಗಳು ಈ ಸ್ವರ್ಗಲೋಕಕ್ಕೆ ಬಂದ್ರೆ ಆ ಗೊಂಬೆಯನ್ನು ನೋಡಿ ಅಲ್ಲಿದ್ರೆ ಹೋಗ್ಬೇಕು ಎಂಬ ಹಾಗೆ ಯೋಚನೆ ಮಾಡಿರಬಹುದು. ಆದ್ರೆ ನಾವು ಹಾಗಲ್ಲ, ಹೇಗೂ ಪರೀಕ್ಷೆ ಮಾಡಿದ್ದೀರಿ. ನಾನು ಒಮ್ಮೆ ನೋಡಿ ಬರ್ತೇನೆ. ಪ್ರತೀಕಾರವನ್ನು ತೀರಿಸಕ್ಕೆ ಬಂದವರು ಹಲವು ಮಂದಿ ಇದ್ದಾರೆ, ಅವರನ್ನೆಲ್ಲರನ್ನು ಮೋಸದಿಂದ ಕೊಲ್ಲಿಸಿದೀನಿ. ಹೇಗೆ ನಿನಗೆ ಕೇಳ್ತದೆ? ಆದ್ರೆ ನಮಗೆ ಇಳಿ ಸ್ಥಿತಿಯಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಏರು ಸ್ಥಾಯಿಯಲ್ಲೇ ಮಾತಾಡುವುದು. ಹೊರಡುವಾಗ ಅಟ್ಟಹಾಸ, ಮಧ್ಯದಲ್ಲೂ ಅಟ್ಟಹಾಸ, ಕೊನೆಯಲ್ಲೂ ಅಟ್ಟಹಾಸ. ಇದು ನಮ್ಮ ಪರಂಪರೆ. ನನಗೂ ಕೂಡ ಗೊತ್ತಿರೋ ಸ್ವಲ್ಪ ಏರಿಸಿ ಮಾತಾಡ್ಲಿಕ್ಕೆ. ಹೌದಾ? ನೋಡೊಮ್ಮೆ ನೀನು ಏರಿಸಿರುವ ಅದು ಸ್ಥಿತಿಯಲ್ಲೇ ಇಲ್ಲ. ಹಾಗಲ್ಲ ನೋಡು, ಇದು ಸ್ವಲ್ಪ ಹೊತ್ತು ಇದ್ರೆ ಮತ್ತೆ ನಮ್ಮನ್ನು ನೋಡಿ ಕಲಿತಾನೆ. ಅವ ಈಗ ಅನುಕರಣ ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನೀನು ಜನ ಯಾರು? ನೀನು ಜನ ಯಾರು? ಕಷ್ಟ ನನ್ನ ಮುಂದೆ ಇನ್ನು ಮುಂದೆ ಇದ್ರೆ ನಿನಗೆ ಕಷ್ಟ. ಪ್ರಸ್ತಾಪ ಹೇಳ್ತು. ಯಾಕೆಂದ್ರೆ ನೀನು ಹೇಳಿದ್ಯಲ್ಲ ಇಲ್ಲಿಯ ಅಧಿಕಾರಿ, ಇಲ್ಲಿಯ ಅಧಿಕಾರಿ ಸುರಪ್ಪನಲ್ಲಿ ನಾವು ಅಧಿಕಾರಿ, ಇಲ್ಲಿಗೆ ಅಧಿಕಾರಿ
ಮತ್ತೆ ಯಾರು? ಹೋರಕ್ಕೆ ಮಾತ್ರ ಅಧಿಕಾರ. ಎಂತದ ನೀನು ಪಡಿತರ ಸಂದೇಶ ತರ ಬಾಗಿಲು ಕಾಯುವವ ದೂತ ಕೆಲಸದಾರು ದೂತರು ಅದನ್ನ ಅಪ್ಪಬೇಕು. ಬಾಗಿಲ ಕಾಯುವವರು ನಮಗದು ಮರ್ಯಾದೆ ಉಂಟಯ್ಯ. ನಿಮ್ಮ ಹಾಗೆಲ್ಲ ಮರ್ಯಾದೆ ಯಾರಿಗೆ? ನಮಗೆ. ನಿನಗೆ? ನಿನ್ನಂತ ಕೆಲಸದವರು ನಮ್ಮ ಜೊತೆ ಸಾವಿರ ಮಂದಿ ಇದ್ದಾರೆ. ನಮಗೆ ಕೆಲಸದವರಿಗೆ ಗೌರವ ಕೊಟ್ಟ ಅಭ್ಯಾಸ ಇಲ್ಲ. ಏಕವಚನೇ ಕರೆಯುತ್ತ ಸಾವಿರ ಮಂದಿ ಇಲ್ಲಿ ನಾನು ಒಬ್ಬರು ಉತ್ತರ ಕೊಡಬೇಕು. ಹೌದಾ? ಎಲ್ಲರಿಗೆ ಉತ್ತರ ಕೊಟ್ಟು ಹೋಗಿದ್ರೆ ನೀನು ಇಲ್ಲಿಯ ಅಧಿಕಾರಿ ಅಲ್ಲ. ಇಲ್ಲಿ 6 ಅಡಿ 3 ಅಡಿ ಜಾಗಕ್ಕೆ ನೀನು ಅಧಿಕಾರಿ ಅಂದ್ರೆ ಬಾಗಿಲು ಕಾಯುವವ. ಹೌದಲ್ವೇ? ಬಾಗಿಲು ಹೋಗುದಿಲ್ಲ. ಬಾಗಿಲು ಹೋಗುದಿಲ್ಲ, ಬಾಗಿಲ ಒಳಗೆ ಹೊರಗೆ ವೈರಿಗಳು ಹೋಗ್ತಾರಲ್ವ, ಅವರನ್ನು ವಿಚಾರಣಕ್ಕಾಗಿ ನೀನು ದೂತ. ಹಾಗಾದ್ರೆ ಇನ್ನು ಶುರು ಮಾಡು. ಶುರು ಮಾಡ್ತೇನೆ. ಮಾಡಿದ್ಯಾ? ಯಾವ್ದಾದ್ರೂ ಇನ್ನು ಆರಂಭಿಸು. ಅದು ನಮ್ಮ ಪರಿಚಯ ನಿನಗಿಲ್ಲ, ಇದುವರೆಗೆ ನೋಡಿದ್ಯಾ? ಹಾಗೆಂತ ಹೇಳಿ ನಮ್ಮ ಪೂರ್ವಿಕರು ಅದೆಷ್ಟೋ ಮಂದಿ ಸ್ವರ್ಗಲೋಕಕ್ಕೆ ಬಂದವರಿದ್ದಾರೆ, ಅವರ ಪರಿಚಯ ನಿನಗಿರಬಹುದು. ಸತ್ತಿದಂತೆ ಹೇಳುವುದಕ್ಕಿಂತ ಮೋಸದಿಂದ ಕೊಲ್ಲಿಸಿದೆ ಅಂತ ಹೇಳಿ. ಇದು ಇಲ್ಲಿಂದ ಕೆಳಗೊಂದು ಲೋಕ, ಅದೇ ಭೂಲೋಕ. ಹೌದು, ಭೂಲೋಕದಲ್ಲಿ ಹೊಸ ನಗರ ಕೇಳಿದ್ಯಾ? ಈಗ ಹೆಸರು ಬದಲಾಗಿದೆ. ಅದೇ ಹೊಸ ನಗರ, ಅಲ್ಲಿ ಪ್ರಾಚಾತಿಸ ಪಟ್ಟಣ. ಅದು ನಮ್ಮ ಪಟ್ಟಣದ ಹೆಸರು. ಪ್ರಾಚಾತಿಸ ಪಟ್ಟಣದ ವರ್ತಮಾನ ಕಾಲದ ಅಧಿಕಾರಿ ನಾನೇ. ತರಕಾರಿನ ಬಚ್ಚಕ್ಕೆ ತರಕಾರಿ ಅಲ್ಲ ನರಕಾಸುರ, ನಿಮಗೆಲ್ಲರಿಗೂ ನರಕ ತೋರಿಸಕ್ಕೆ ಬಂದವ. ಏ ನನ್ನ ಜೊತೆ ಇರುವವರು ಇವರ ಪರಿಚಯ ಮಾಡು. ಸೇನಾಧಿಪತಿ. ಓ ಸೇನಾಧಿಪತಿ. ಪ್ರತಿ ಪ್ರತಿ ಅಂದ್ರೆ ಸೇನೆಗೆ ಅಧಿಕಾರಿ. ಸೇನೆಗೆ ಅಧಿಕಾರಿ. ತಾವು ಯಾರು ಸ್ವಾಮಿ? ಮಹಾಮುಖ್ಯಮಂತ್ರಿ. ಅಮಾತ್ಯ ಶ್ರೇಷ್ಠ. ನೋಡು ಅವರ ಹೊಟ್ಟೆ ನೋಡಿ ಗೊತ್ತಲ್ಲ ಮಂತ್ರಿ ಅಂತ. ಕೂತ್ಕೊಂಡೆ ಇದ್ರು ಹೊಟ್ಟೆ ಮೇಲೆ. ಅಂದ್ರೆ ಕೆಲಸ ಮಾಡಿಸುವುದಲ್ವ, ನಮಗೆ ಕೆಲಸ ಕಡಿಮೆ. ಬರುವುದಕ್ಕೆ ಉದ್ದೇಶ ಉಂಟು. ಇದೆಂತದ್ದು? ಅದು ಅದು ಕತ್ತಿ ಅಲ್ವಾ? ಖಡ್ಕ. ಹೌದು, ಆಯುಧ. ಇದು ಹೌದು, ಎಲ್ಲರ ಭಾಷೆಯಲ್ಲೂ ಖಡ್ಕ ಕತ್ತಿ ಅಂದ್ರೆ ಒಂದೇ. ಈ ಆಯುಧವನ್ನು ಹಿಡಿದು ಈ ಸ್ವರ್ಗಲೋಕಕ್ಕೆ ದಾಳಿ ಮಾಡಬೇಕು ಅಂತ ಇದ್ರೆ ಬಲವಾದ ಉದ್ದೇಶ ಇದೆ. ಎಲ್ಲರೂ ಬಂದ ಹಾಗೆ ಅಲ್ಲ, ಕೇವಲ ಇಲ್ಲಿಯ ಸುವರ್ತುಗಳನ್ನು ಬಯಸಿದವ ನನ್ನಲ್ಲ. ನಿನ್ನ ಅಪ್ಪ ಇದ್ದಲ್ಲ, ಯಾರ ಸುದ್ದಿ ಆದ್ರೂ ತೆಗಿರಿ, ಅಪ್ಪನ ಸುದ್ದಿ ತೆಗಿದ್ರೆ ಯಾವ್ದು? ಯಾರು ನಿನ್ನ ಹುಟ್ಟಿಸಿದ ಅಪ್ಪ ಅಲ್ಲ, ನಿನಗೆ ಅನ್ನದಾತಾರ ಅನ್ನ ಕೊಟ್ಟ ಅಣ್ಣಪ್ಪ ಇದ್ದಾರ, ಅವನೇ ಸುರಪ್ಪ. ಆತನ ಮಡದಿ ಶಚಿಯನ್ನು ನಾನು ಬಯಸುತ್ತೇನೆ. ನನಗೆ ಯಾಕೆ ಅವನನ್ನು ಬಯಸ್ತೀರ? ಅವಳು ಇಲ್ಲಿರ್ಬೇಕಾದಲ್ಲೋ. ಅಂತಹ ಅನರ್ಘ್ಯ ರತ್ನ ನಮ್ಮ ಪ್ರಾಜ್ಯೋತಿಷ ಪಟ್ಟಣ ಇರಬೇಕು. ಹಾಗಾಗಿ ನಾರದರ ಸಲಹೆ ಮೇರೆಗೆ ಬಂದದ್ದು. ಇದು ನಾರದರು ಹೇಳಿದ್ರ? ದೇವರ್ಷಿ ನಾರದರು. ದೇವರ್ಷಿ ನಾರದರು ಹೇಳಿದ ಪ್ರಕಾರ ಬಂದಿದ್ದೇವೆ. ಸತ್ಯನ್ನು ಮಾತ್ರವಲ್ಲ ಸಕಲ ಸುವತ್ತುಗಳೆಲ್ಲವನ್ನು ನನ್ನ ಪಾದದಲ್ಲಿ ಇಡಬೇಕು. ಇಟ್ಟು ನೀವೆಲ್ಲರೂ ಶರಣಾಗತರಾಗಿದ್ರೆ ಇದ್ದರೆ ಕಡ್ಕಲ್ವಾ? ಹೊಟ್ಟೆಯಲ್ಲಿ ಹಾಕಿದ್ರೆ ಬೆನ್ನಲ್ಲಿ ಬರ್ಬೇಕು ಪಾಪಿ ಮಗನ ಮುಷ್ಟಿ ತೆಗೆದು ನಿನ್ನ ಮಂಡಗೆ ಬರ್ಬೇಕಲ್ಲ, ಕಾಣಿಕೆ ಡಬ್ಬಿಗೆ ಹಣ ಬಿದ್ದ ಹಾಗೆ ಕದಿಬೇಕು. ಇಷ್ಟು ವಿಚಾರ ಹೋಗಿ ಅವರಲ್ಲಿ ಹೇಳು. ಹಾಗಿದ್ರೆ ಹೋಗಿ ಹೇಳಬೇಕು. ಆದ್ರೆ ಒಂದು ಸಂಗತಿ, ಹೇಗೆ ನಾನು ಹೋಗಿ ಹೇಳುವವರೆಗೆ ಇಲ್ಲಿವರೆಗೆ ನೀವು ಕಾಯ್ತಾ ಕಾಯಿದಕ್ಕೆ ಅವ ಸದಾಶಿವನ್ನು ಕರಿ. Thank you.
ಲೋಕೇಶಪುರದಿಂದ ಬೀಳುವಂತೆ ಕೊಟ್ಟರೆ ದಸರ ವಿವರಣೆ ಸಚಿ ಅನ್ನಿ
ನನಗೆ ಕೊಟ್ಟು ಹೋದ್ರೆ ನಿನಗೆ ಒಳಿತು, ಇಲ್ಲದೆ ಹೋದ್ರೆ ಕಿಶೋರ್ ಅಂತ ನೋಡ್ಲಿಕ್ಕಿಲ್ಲ. ಕೆಳಗಿಗೆ ಕೈಯಿಟ್ಟಿದ್ದಾರೆ. ಪ್ರಜ್ಯೋತಿಷ ಪಟ್ಟಣಕ್ಕೆ ಹೋಗುವಾಗ ಬರೇ ಕೈಯಲ್ಲಿ ಹೋಗುವುದಾ?
ಸಕಲ ಸುವತ್ತುಗಳು ಎರಡೂ ಇದೆ ಇಲ್ಲಿ. ಹಾಗಾಗಿ ಏನು ಕೊಂಡು ಹೋಗುದು? ಮುದುಕಿ ನೋಡಿ ಅಲ್ಲಿ ಕುಳಿತುಕೊಂಡು ಕಿವಿಯಲ್ಲಿ ಕಿವಿ ಅದೇ ಕರ್ಣ ಕುಂಡಲ ಪಳ 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 ಪಳದ ಹೊಳಿತಾ ಉಂಟು. ಆ ಮುದುಕಿಗೆ ಬೇಕಾದು ಅಷ್ಟು ಸಾಕ ಇಲ್ಲ. ಅದೇ ವರುಣನ ಭಾಷ ಅಂದ್ರೆ ಮತ್ತೆ ಇದೆ ಹೆಣ್ಣು ಕುಬೇರನ ಮನುಷ್ಯ ಇಲ್ಲ ಅದನ್ನು ಅಪಹರಿಸುತ್ತೇನೆ. ಸಕಲ ಸುವಸ್ತುಗಳನ್ನು ನನ್ನ ಕೈವಶವಾಗಿದೆ. ಈ ಸಂತೋಷದ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕು. ನಿನಗೇನು ಕಷ್ಟ ಬಂತು ನನ್ನಲ್ಲೇ ಹೇಳಬೇಕು.
ಆ ಮೂಲಕ ಧರ್ಮವನ್ನು ಉಳಿಸಿದವ ಬೆಳೆಸಿದವ
ಆದುದರಿಂದ ಅಂತಹ ಮಮಕಾರ ನನಗಿಲ್ಲ. ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಧರ್ಮವೇ ಆಗಿದೆ. ಭಕ್ತರನ್ನು ಉದ್ಧರಿಸಬೇಕಾದಂತಹ ಹೊಣೆಗಾರಿಕೆಯೇ ನನಗೆ ಮುಖ್ಯ. ಆ ಉದ್ದೇಶದಿಂದಲೇ ನಾನು ಕಾರ್ಯ ಪ್ರವರ್ತನಾಗುವ ಅಮರೇಂದ್ರನಿಗೆ ಧೈರ್ಯವನ್ನು ಹೇಳಿದೆ. ತಡ ಮಾಡುವುದು ಸರಿಯಲ್ಲ. ಶಿಕ್ಷೆಗೂ ರಕ್ಷೆಗೂ ದಕ್ಷನಾದ ಪಕ್ಷಿವಾಹನ ನಾನು ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ಗರುಡನನ್ನು ಏರಿ ಗಮನ ಹೊರಟ ಕಾರ್ಯಕ್ಕೆ ಇದಿರಾಗಿ ಅಪಶಕುನದ ಮಾತನ್ನು ಹೇಳ್ತಾ ಇದ್ದೀರಿ.
ಮತ್ತೆ ಯಾವ್ದು ಅಪಶಕುನ? ಅದು ಹೇಗೆ ಹೇಳ್ಬೇಕು? ದೂರ ಸ್ವಾಮಿ, ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಆಗ್ತದೆ. ಹೌದಾ? ಆದ್ರೆ ಒಂದು ಮಾತು ಸ್ವಾಮಿ, ನಾನು ನಿಮ್ಮ ಸತ್ಯಲ್ಲಿ ನಿಮ್ಮ ಹೆಂಡತಿ ಅಲ್ವಿ? ಹೀಗಿರುವಾಗ ಹೊರಟಂತ ಸಂದರ್ಭದಲ್ಲಿ ಹೆಂಡತಿ ಆದ್ರೂ ಕೇಳ್ಬೋದು, ತಪ್ಪಿಲ್ಲ. ಪ್ರಭು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಎಲ್ಲಿಗೆ ಗಮನ, ಯಾರೊಡನೆ ಕದನ, ತಿಳಿಯದಾದೆ ಅದನ್ನ ತಿಳಿಸಿ ಹೋಗಿ. ತಿಳಿಯಲೇಬೇಕು ಸತ್ಯ ಸ್ವಾಮಿ. ಮಾರಿಮಣಿಯೇ ಕೇಳ ಗುಣಶೀಲ ಲೋಕದೈ ದುರ್ಯಾ
ಯಾವ ಹೆಂಡತಿಗೆ ಸಂತೋಷ ಆಗ್ಲಿಕ್ಕಿಲ್ಲ? ಯಾಕೆ ಹೇಳಿ? ಯಾಕೆ ಯುದ್ಧ ಕ್ಷೇತ್ರದಲ್ಲಿ ತನ್ನ ಗಂಡನ ಪರಿಸ್ಥಿತಿ ಏನಾಗ್ತದೆ ಎಂಬುದನ್ನು ಅಲ್ಲವೇ. ಹಾಗೆ ನನ್ನ ಗಂಡ ಲೋಕರಕ್ಷಕ ಶ್ರೀಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಹೋಗುವ ಸಂತೋಷವೇ ಹೌದು. ಯಾಕೆ ಹೇಳಿ? ಅದಲ್ಲ, ನನ್ನ ಗಂಡ ಎಲ್ಲಿ ಸೋತು ಬರುವಂತಹ ಪ್ರಸಂಗವೇ ಇಲ್ಲ, ಸೋತು ಬರ್ಲಿಕ್ಕಿಲ್ಲ ಎಂಬ ವಿಶ್ವಾಸ ನನಗಿದೆ. ಆದರೆ ಉಳಿದದ ಅದಲ್ಲ ಸ್ವಾಮಿ. ಮತ್ತೆ ಈಗ ದೇವೇಂದ್ರಲ್ಲಿ ಬಂದು ಹೇಳಿದ್ರೆ ಹೌದು ಸ್ವಾಮಿ, ರಕ್ಕ ಸರಸ್ವ ದಾಳಿ ಮಾಡುದು ಸಹಜ, ದೇವತೆ ಸೋಲಬಹುದು ಸಹಜ, ಆದರೆ ಅಷ್ಟೊಂದು ಬಲಿ ಹೇಳಿದ್ರೆ ನಿಮ್ಮ ಬಳಿಗೆ ಬರುವುದು ಸಹಜ. ಇವತ್ತು ನರಕಾಸುರನನ್ನು ವಧಿಸಿ ಅವರಲ್ಲಿದ್ದಂತಹ ಸ್ವಸ್ತ್ರಗಳನ್ನು ಒಪ್ಪಿಸುವುದಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದೀರಿ. ಹೌದು ನೋಡಿ, ನೀವೊಬ್ಬರೇ ಹೋಗುದು ಬೇಡ. ಮತ್ತೆ ಬೇಡ, ಒಬ್ಬರೇ ಹೋಗುದು ಬೇಡ. ಮತ್ತೆ ಬೇರೆ ಯಾರು? ಇಷ್ಟರವರೆಗೆ ನಾನು ಒಪ್ಪನೇ ಹೋದದ್ದು ಜೊತೆ. ಸತ್ಯ ಪ್ರಭು, ಇವತ್ತು ನಿಮ್ಮ ಜೊತೆಯಲ್ಲಿ ಇದು ಅದು ಯಾವುದು? ಸರಿ ಸರಿ ಅದಲ್ಲ ಸ್ವಾಮಿ, ಇವತ್ತು ನೀವು ದುಷ್ಟರನ್ನು ವಧಿಸೋದಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ. ಪಾಮ ಯುದ್ಧ ಎಂದರೆ ಮಕ್ಕಳಾಟಿಕೆಯಲ್ಲ, ಅದೆಷ್ಟೋ ಪಡುಭಟರು ದುಷ್ಟರಾದಂತಹ ದಾನವರು. ಹೌದು, ನೀನು ಯೋಚಿಸಿದ್ದೇನು ಯುದ್ಧ ಎಂದರೆ ಅರಮನೆಯಲ್ಲಿದ್ದಂತಹ ಪಟ್ಟ ಪಿತಾಂಬರಗಳನ್ನು ಉಟ್ಟು ಹಾಗೆಯೇ ಅತ್ತ ಇತ್ತ ಸುತ್ತಾಡಿ ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಗುಲ್ಲಬ್ಬಿಸುವ ಹಬ್ಬ ಅಲ್ಲ ಇದು, ಶಸ್ತ್ರಯುದ್ಧ. ಏನು ಸ್ವಾಮಿ, ನನ್ನ ಬಗ್ಗೆ ನೀವು ಇಷ್ಟೇ ತಿಳ್ಕೊಳ್ಳುದ? ಯುದ್ಧ ಅಂದ್ರೆ ಏನು ನನಗೆ ಗೊತ್ತಿಲ್ವ? ನಾನು ಯಾರು? ಯಾರು? ಕ್ಷತ್ರಿಯಾಣಿ ಹೌದಾ? ಹೌದು. ಶಸ್ತ್ರ ವಿದ್ಯೆ ಕೆಲಸಗಳು ಹೌದಾ? ಹೀಗಿರುವಾಗ ಯುದ್ಧದ ಬಗ್ಗೆ ನನಗೆ ನೀವು ಹೇಳುದ? ಅಗತ್ಯ ಇಲ್ಲ, ಆದ್ರೂ ಸರ್ ಸ್ವಾಮಿ, ಈಗ ನಾನು ಯಾಕೆ ಬರ್ತೀನಿ ಅಂತ ಹೇಳಿದ್ದು, ನೀವು ಆ ರಕ್ಕಸನ್ನು ಕೊಲ್ಲುವಂತಹ ಚಂದವನ್ನು ಕಣ್ಣಾರೆ ಕಾಣಬೇಕೆಂಬ ತವಕ ನನಗೆ, ಆ ಬಳಿಕ ಇಲ್ಲಿಗೆ ಬಂದು ನನ್ನ ಇಷ್ಟ ಸಖಿಗೆಲ್ಲ ಅದನ್ನು ಹೇಳಬೇಕು ಅಂತ ಮತ್ತು ತವಕ. ಅದು ವಿಷಯ ಬದಿಗಿರ್ಲಿ ಸ್ವಾಮಿ, ಇನ್ನೊಮ್ಮೆ ಹೋಗೋಣ. ಯಾವಾಗ? ಇನ್ನೊಮ್ಮೆ ಆಗುದಿಲ್ಲ, ಒಂದೇ ಖರ್ಚಲ್ಲಿ ಎರಡು ಕೆಲಸ ಆಗ್ಬೇಕು. ಯಾವುದದು? ಎಷ್ಟು ಬೇಗ ಮರ್ತುಬಿಟ್ರು ನೀವು? ಮತ್ತೆ ನಾನೇನು ಹೇಳಿದ್ದೇನೆ? ಈ ಮೊದಲು ಹೌದು ಪಾರಿಜಾತ, ಪಾರಿಜಾತ ನಾರನ್ನು ಹೂವನ್ನು ಹಿಡ್ಕೊಂಡು ನಿಮ್ಮ ಕೈಗೆ ಕೊಟ್ಟದ್ದು ಹೌದಾ? ಹೌದು. ನೀವು ಮಾಡಿಸಿದ್ದು ಯಾರಿಗೆ? ಅಯ್ಯೋ, ಆ ವಿಚಾರ ಇನ್ನೂ ನಿಮ್ಮ ಮನದಲ್ಲೇ ಇದೆ. ಇಲ್ಲ, ನಾನು ಅದನ್ನು ಯಾವಾಗಲೇ ಮರೆತು. ಸ್ವಾಮಿ, ನೀವು ಮರ್ತಿರಬಹುದು, ಅದು ನಾನು ಮರೆಯೋದಕ್ಕೆ ಸಾಧ್ಯ ಅಂತ ಹೇಳಿ. ನಾನು ನಿನ್ನನ್ನು ಸಮಾಧಾನ ಪಡಿಸುವುದಕ್ಕೆ ಹೇಳಿದ್ದೆ. ಹೌದಾ? ಅದು ಸಮಾಧಾನ ಪಡಿಸಿದಾಗ ಆಣೆ ಹಾಕ್ಯ ಮಾರಾರಿ ಪದದಾಣೆಯಾಗಿ ಹೇಳಿದ್ದೀರಿ ನೀವು. ರುಕ್ಮಿಣಿಗೆ ಕೇವಲ ಹೂವನ್ನು ಕೊಟ್ಟದ್ದು, ಪಾರಿಜಾತ ಹೂವನ್ನು ಕೊಟ್ಟದ್ದು, ನಿನಗೆ ಮರವನ್ನೇ ತೋರಿಸ್ತೇನೆ. ಹೌದಲ್ಲ, ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ ಎಂಬುದಾಗಿ ನನ್ನಲ್ಲಿ ಹೇಳಿದವರು ನೀವು. ಹಾಗೆ ಪಾರಿಜಾತ ವೃಕ್ಷವನ್ನು ಕಣ್ಣಾರೆ ಕಾಣಬೇಕೆಂಬ ಬಯಕೆ ನನಗೆ, ಆ ಬಳಿಕ ಸುರರ ವನವನ್ನೆಲ್ಲ ತಿರುಗಾಡ್ತಾ ಬರಬೇಕು. ಆದ ಕಾರಣ ಇವತ್ತು ನೀವು ನನ್ನನ್ನು ಕರ್ಕೊಂಡು ಹೋಗ್ತೇವೆ. ಸರಿ, ಈಗ ಒಳ್ಳೆಯದು ನೀವು ಹೋಗಲಿದ್ದೆ ಏನು ಮಾಡ್ತೀವಿ? ಅವತ್ತು ಬಾಗಿಲು ಹಾಕಿದ್ದಿರಲ್ಲ, ಹಾಗೆ ಬಂದೆ ಇಲ್ಲಿ ಬಾರಿ ಬಾಗಿಲು ಹಾಕೋದಕ್ಕೆ ಸಂತೆ ಇಲ್ಲ, ಆದಷ್ಟು ಬೇಗ ಮುಗಿಸ್ತೇವೆ. ಹೌದು, ಇದು ಯಾವುದು? ಈಗ ಅರ್ಥ ಆಯ್ತು, ಹಿರಿಯರು ಹೇಳಿದ್ರು ಯಾರಿಗೆ ಬೇಕಾದರೂ ಮಾತು ಕೊಡಬಹುದು, ಸತ್ಯಾದವಳಿಗೆ ಭಾಷೆ ಕೊಡಬಾರದು. ಸರಿ ಸರಿ, ಬರ್ತೀಯಲ್ಲ? ಹೌದು. ಹಾಗಿದ್ರೆ ತಡ ಮಾಡುವುದು ಯಾಕೆ? ಗರುಡನಿಗೆ ಹೇಳಿದ್ದೇನೆ, ಇವಳು ಹೇಳಿದ್ದು ಸರಿಯೇ. ವರ ಇದೆ ಆ ರೀತಿಯಲ್ಲಿ, ನಾನೋರ್ವನೇ ಹೋಗುವುದಲ್ಲ, ಅವಳನ್ನು ಜೊತೆ ಸೇರಿಸಿಕೊಂಡು ಹೋದರೆ ಕಾರ್ಯ ಸಾಧಿಸುವುದಕ್ಕೆ ಸಾಧ್ಯವಿದೆ. ಗರುಡನೀಗ ಹೇಳಿದ್ದೇನೆ, ತಡ ಮಾಡುವುದರಲ್ಲಿ ಅರ್ಥವಿಲ್ಲ. ಗರುಡನನ್ನು ಏರಿಕ
ಇದು ನರಕಾಸುರನ ರಕ್ಷಣೆಗಾಗಿ ಯಾವ ಮುರಾಸುರ ನಿರ್ಮಿಸಿದಂತಹ 6,000 ಬಲಿಷ್ಠವಾದಂತಹ ಮುರಪಾಶಗಳು ಇದನ್ನು ಏಕಕಾಲಕ್ಕೆ ಭೇದಿಸುವುದರೊಂದಿಗೆ ತನ್ನ ಕೈಯಲ್ಲಿರುವಂತಹ ಶಂಖಧ್ವನಿಯನ್ನು ಇಲ್ಲೆಲ್ಲ ರಕ್ಷಣೆಯ ವ್ಯವಸ್ಥೆ ಉಂಟು, ಅದನ್ನು ಛೇದಿಸಿ ಭೇದಿಸಿ
ನಿವಾರಿಸಿ ಒಳ ಪ್ರವೇಶಿಸಿದ ನೀನು, ನೇರವಾಗಿ ಮೇಲಿಂದ ಕೆಳಗೆ ಬಂದವನು ಯಾರು ನೀನು, ಬಂದಂತ ಉದ್ದೇಶವನ್ನು ಹೇಳು, ಆದಷ್ಟು ಬೇಗ ದಳೆ
ಏನಾಯ್ತು ಅಲ್ಲಿ? ನಿಮ್ಮ ಮಾವನ ಹೌದು, ಇಲ್ಲಿಯ ಮಹಾಮಂತ್ರಿ ಕೂಡ ಹೌದವರು. ಮುರದೈತ್ಯನವರು? ಹೌದೌದು, ಅವರ ಜೊತೆಯಲ್ಲಿ ನಾನು ಹೋಗಿದ್ದೆ ದೇವ್ರೆ. ಸರಿ ದೇವ್ರೇ, ಜೊತೆಯಲ್ಲಿ ಹೋಗುವಾಗ ಒಬ್ಬ ಗರುಡನು ಏರಿಕೊಂಡು ಒಬ್ಬ ಬಂದ. ಹಕ್ಕಿಯನ್ನೇರಿಯ? ಹೌದೌದು. ಒಬ್ಬನೇ ಬಂದದ್ದ? ಒಬ್ಬನೇ ಬಂದದ್ದಲ್ಲ ದೇವ್ರೆ, ಇಬ್ರಿದ್ರು. ಒಬ್ಬ ಹೆಣ್ಣು. ಇವ ನೋಡುವುದಕ್ಕೆ ಮೈ ಬಣ್ಣ ಕಪ್ಪು 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 ಕರಿಯ ಕರಿಯ. ಹೌದಾ? ಇರ್ಲಿ ದೇವ್ರೇ, ಬಂದವ ಏನು ಮಾಡಿಲ್ಲ? ಬಂದವ ಬಂದದ ಮಾತ್ರವಲ್ಲ, ನಿಮ್ಮ ಮುರಪಾಯಸ ಅಂತ ಅದಲ್ಲಿ ಮುರಪಾಠ. ಹೌದೌದು, ಅದನ್ನು ಕತ್ತರಿಸಿದ ದೇವ್ರೆ. 6000 ಮುರನ ರೈತ ಪಾಠ. ಹೌದು, ವಿಚಾರಿಸುವುದಕ್ಕೆ ಹೋಗಿಲ್ಲವೋ ದೈತ್ಯ ಸೇನೆ? ಹೋದ್ರು ದೇವ್ರೆ. ಏನಾಯ್ತು? ಹೋದದ್ದು ಮಾತ್ರವಲ್ಲ, ಹೋಗುವಾಗ ಏನಾಯ್ತು ಗೊತ್ತಿಲ್ಲ ದೇವ್ರೆ, ಅವರೆಲ್ಲರನ್ನು ಕೊಂದ ದೇವ್ರೆ. ಏನು? ಎಲ್ಲರನ್ನು ಕೊಂದವ ಮೂಲ ದೈತ್ಯ. ಅವರನ್ನು ಕೂಡ ಚಕ್ರದಿಂದ ಕತ್ತ. ಭಯದಿಂದ ನಿನ್ನ ಹೃದಯ ಲಕಾರಿಯಂತೆ ಬಾರಿಸುತ್ತಾ ಇದೆ. ನಿನ್ನ ಭ್ರಮೆ,
ಬಲದಿಂದ ಮೆರೆದೆ, ದೇವತೆಗಳನ್ನು ಪೀಡಿಸಿದೆ, ಬ್ರಾಹ್ಮಣರನ್ನು ಗೋಳುಗುಟ್ಟಿಸಿದೆ, ಸ್ತ್ರೀಯರ ಕಣ್ಣೀರಿಗೆ ಕಾರಣಕರ್ತನಾದೆ. ಯಾವ ಸಂಬಂಧ ಅಯ್ಯ? ಭಕ್ತರ ಉದ್ಧಾರಕನಾಗಿ, ದೇವತೆಗಳ ಪಕ್ಷಪಾತಿಯಾಗಿ ಬಂದವ ನಾನು. ನೀವು ಜೀವ ಇರಲಿಲ್ವಾ? ಈ ರಾತ್ರಿ ಹೊತ್ತಿನಲ್ಲಿ ಪೂರ್ವ ಸೂಚನೆ ಇರುವಲ್ಲೇ ಧಾಳಿಯನ್ನು ಮಾಡಿ ನಮ್ಮವರನ್ನೆಲ್ಲ ಕೆಳಹಿ ಬಂದು ತಡೆದಾಗ ನೀನು ಯಾಕೆ ಬಂದಿದ್ದಿ ಅಂತ ಹೇಳಬೇಕಾದ ಕರ್ತವ್ಯ. ಅಯ್ಯ, ದೇವತೆಗಳ ಮಾತಿಗೆ ಅನುಗುಣವಾಗಿ ಬಂದೆ. ಹಲವು ಮಂದಿಯನ್ನು ತಂದು ಸೆರೆಯಲ್ಲಿರಿಸಿದ್ದಂತೆ. ನನಗೆ ಮಾನವು ಅಪಮಾನವು ಸಮಾನ. ಧರ್ಮದ ರಕ್ಷಣೆಗಾಗಿ ಹಗಲು ರಾತ್ರಿಯು ಒಂದೇ ಎಂಬುದನ್ನು ಅರಿತೇ ಧರ್ಮದ ರಕ್ಷಣೆಗೆ ಬೇಕಾಗಿ ಧರ್ಮದ ಗ್ಲಾನಿಯನ್ನು ಮಾಡುತ್ತಿರುವಂತಹ ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಬಂದವ. ದ್ವಾರಕಾ ನಗರದಲ್ಲಿ ಪ್ರಕೃತ ವಸುದೇವ ದೇವಕಿಯರ ಮಗನಾದ ಕೃಷ್ಣ
ಇದು ಆಗೋದಿಲ್ಲ. ಅದಲ್ಲ ಸ್ವಾಮಿ, ಹತ್ತನ್ನು ಉದ್ದೇಶಿಸಿ ಅಂತ ಹೇಳಿದವರು ನೀವಲ್ವೇ? ಹೀಗಿರುವಾಗ ನೋಡಿ, ಹೆಣ್ಣುಮಕ್ಕಳು ಕಣ್ಣೀರು ಸುತ್ತಾ ಇದ್ದಾರೆ, ನಮ್ಮ ರಕ್ಷಣೆ ಮಾಡಿ ಎಂಬುದಾಗಿ ಈ ದುಷ್ಟನ್ನು ಕೊಲ್ಲದಿದ್ರೆ ರಕ್ಷಣೆ ಮಾಡೋದಕ್ಕೆ ದುಷ್ಟರನ್ನು ವಧಿಸಿ ಭಕ್ತರನ್ನು ಉದ್ಧರಿಸಿದ್ದು ಹೌದು, ಇನ್ನು ಭಕ್ತರೇ ನನ್ನನ್ನು ಉದ್ಧರಿಸಬೇಕಾಗಿಲ್ಲ. ನನಗೆ ಭಯ ನಮ್ಮಿಂದ ಆಗುದಿಲ್ಲ, ಹೋಗುವ ಹೋಗುವ ಸ್ವಾಮಿ, ನಿಮ್ಮಿಂದ ಆಗುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಇಲ್ಲಿಂದ ಹೋಗುದಲ್ಲ, ರಕ್ಷಕರು ಮರಿಸಲೇಬೇಕು. ಅದಕ್ಕೆ ಬೇಕಾಗಿ ನೀವು ಯುದ್ಧ ಮಾಡಿದ್ರೆ ನಾವು ಯುದ್ಧ ಮಾಡಿ, ನೀನು ಬೇಡ ಹೋಗು ಹೋಗುವ, ನಾವು ಹೋಗುವ ನೋಡಿ. ಈಗ ರಕ್ಷಕರು ಕೊಲ್ಬೇಕು, ಅದಕ್ಕೆ ಬೇಕಾಗಿ ಕೊಡಿ ದಿಲ್ಬಾಣ. ಭಯ ನಿವಾರಣ ನಿರ್ತಯವೇ
ಅಗಸ್ಯರು ಉಪದೇಶ ಮಾಡಿದಾಗ ಧರ್ಮದಂಡವನ್ನೇ ಹಿಡಿದು
ಬಾಹ್ಯಕ್ಕೆ ದುಷ್ಟನಾಗಿ ಮೆರೆದ ಅಂತರ್ಯದಲ್ಲಿ ಬ್ರಾಹ್ಮಣ ವಂಶಜನೇ ಆದರು. ಅವರು ಭೂಮಿಗೆ ನಷ್ಟ ಅಂತ ತಿಳಿದು ರಾವಣ ಕುಂಭಶ್ರವಣ ಅಣ್ಣಂದಿರನ್ನು ಕೊಂದೆ ತಂಗಿಯ ಮಾನಖಂಡನಗೆ ಅಂತರ್ಯದಲ್ಲಿ ಕಾರಣನಾದರೂ ವಿಭೀಷಣನನ್ನು ಹಿಡಿದೆತ್ತಿದೆ. ಒಂದೊಂದು ಮುಖದಿಂದ ಒಂದೊಂದು ಭಾವದಿಂದ ನಿನ್ನನ್ನು ನಂಬಿದವರನ್ನು ಉದ್ಧರಿಸಿ ಎನ್ನುವುದಕ್ಕೆ ಮುಚ್ಚಿಕೊಂಡ ವರದನಾದದ್ದೇ ಸಾಕ್ಷಿ. ಸ್ವಾಮಿ, ನೀನು ವಸುದೇವನ ಮಗನಂತೆ, ನಂದಗೋಪನ ಕುಮಾರನಂತೆ, ದೇವತೆಗೆ ಸುತನಂತೆ, ಹಾಗೆ ಯಶೋಧರಿಗೂ ಮಗನಂತೆ, ಎಲ್ರಿಗೂ ಲೋಕದಲ್ಲಿ ಒಬ್ಬನೇ ಅಪ್ಪ ಇರುವುದು. ನಿಮ್ಮನ್ನು ನೋಡಿದರೆ ಲೋಕದ ತಂದೆಯಾದ ನೀನೇ ಈ ಯುಗದಲ್ಲಿ ಇಬ್ಬರನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದೀಯನೋ. ಆಗ ಅದಕ್ಕಾಗಿ ಜ್ಞಾನಿಗಳು ಕೊಂಡಾಡ್ತಾ ಇದ್ದಾರೆ, ಗೋಪಾಲ ತಮ್ಮ ಭುವನೇಕರತ್ನ ಗೋಪಾಂಗನ ಇವು ವನಭಾಗ್ಯ ರತ್ನ ಶ್ರೀಗೋಪರತ್ನ ಸುರಸೇವಿಯ ರತ್ನ ಯಾದವ ವಂಶದ ನೀನೇ ಲೋಕದಲ್ಲಿ ಅಭೂತಪೂರ್ವಾದಂತಹ ರತ್ನ ಅಂತ ತೋರಿಸಿಕೊಟ್ಟಿದ್ದೀನಿ. ನೀನಲ್ಲದೆ ನನಗೆ ಅಪ್ಪ ಮತ್ತೊಬ್ಬ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನ ಹಸ್ತಮುದ್ರೆಯ ಪ್ರಭಾವದಿಂದ ನಾನು ತಿಳ್ಕೊಳ್ತಾ ಇದ್ದೇನೆ. ಹಾಗಿದ್ರೆ ಹೀಗೆ ಯಾಕೆ ತಂದೆ ತಂದೆಯಾಗಿ ಮಕ್ಕಳನ್ನು ಉದ್ಧರಿಸಿ ಎನ್ನುವುದಕ್ಕೆ ಮೇದಿನಿ ನಿರ್ಮಾಣವೇ ಸಾಕ್ಷಿಯಾಗಿದೆ. ಭಾಷ್ಯಕ್ಕೆ ಮಕ್ಕಳಾಗಿ ಇದ್ರೂ ಅವರು ದುಷ್ಟರು ಎಂದಾಗ ತಾಯಿಗೆ ಸಮಾನವಾಗಿ ತಂದೆಯ ಯೋಗ್ಯತೆಯಿಂದ ಮಧು ಕೈತವರನ್ನು ತರಿದು ಸೂರ್ಯ ಚಂದ್ರ ಲಿಂಗ ತನಕ ಅವರ ಹೆಸರು ಉಳಿಯುವಂತೆ ನಿನ್ನ ಗಂಟೆಯಲ್ಲಿ ಅವರ ತಲೆಗಳಿದೆಯಂತೆ ಮೇದಿನಿ ನಿರ್ಮಾಣ ಮಾಡಿದೆ. ಮಧುಸೂದನ ಕೈತಭಾರಿ ಅಂತ ಖ್ಯಾತಿಯನ್ನು ಹೊಂದಿದೆಯಂತೆ. ಒಂದೊಂದೇ ಅವತಾರದಲ್ಲಿ ಒಂದೊಂದೇ ಗುಣದಿಂದ ಒಂದೊಂದು ಮುಖದಿಂದ ಭೂಮಿಯನ್ನು ಉದ್ಧರಿಸಿದಂತಹ ತಂದೆಯಾದ ನೀನಿಂದು ಇಲ್ಲಿಗೆ ಬಂದಿದ್ದೀನೋವಾಗ ನಾನು ಮೊದಲು ಯಾರೋ ಒಬ್ಬ ಗೋವಳ ತಿರಸ್ಕಾರ ಭಾವದಿಂದ ಇದ್ದೆ ತಂದೆ. ನನಗೆ ಗೊತ್ತಾಗುವುದು ಹೇಗೆ? ಅಹಂಭಾವ ಅಹಂಕಾರ ಬೇಕು ಕ್ಷತ್ರಿಯನಿಗೆ ಎನ್ನುವುದನ್ನು ಈ ಮಹಾತಾಯಿ ತೋರಿಸಿಕೊಟ್ಟರು. ಅಹಂಭಾವ ಸಲ್ಲದು ಎನ್ನುವುದಕ್ಕೆ ನನ್ನ ಮೌಢ್ಯತೆಗೆ ಕಾರಣವಾಗಿದ್ದಾಗ ನನ್ನಲ್ಲಿದ್ದಂತಹ ದಂತಾಯುಧವನ್ನೇ ಕೆಳಗೆ ಬೀಳಿಸುವ ಮೂಲಕವಾಗಿ ನೀನಲ್ಲ ಇನ್ನು ಮುಂದಕ್ಕೆ ಒಳಗಿಂದ ನಾನೇ ತಂದೆ ಅಂತ ತೋರಿಸಿದೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪುರುಷೋತ್ತಮ ಅಂತ ದ್ವಿತೀಯವಾದಂಥ ನಿನ್ನ ಪಾದ ಯುಗ್ಮಗಳಿಗೆ ಮತ್ತೊಮ್ಮೆ ತಲೆಯನ್ನು ಚಾಚುತ್ತಾ ಇದ್ದೇನೆ. ಈ ತಲೆಯಲ್ಲಿಗೆ ಪಾದಕ್ಕೆ ಮುಟ್ಟುವ ಅರ್ಹತೆ ಉಂಟು ಅಂತ ನನಗೆ ಗೊತ್ತಿಲ್ಲ ತಂದೆ. ಆದರೆ ತಂದೆಯಾಗಿ ಲೋಕದಲ್ಲಿ ದುಷ್ಟ ಮಕ್ಕಳು ಹುಟ್ಟುವುದು ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಅಂತ ನೀನು ಶ್ಲೋಕ ರೂಪದಲ್ಲಿ ಮುನಿಗಳ ಬಾಯಿಯಿಂದ ತೋರಿಸಿಕೊಟ್ಟಿದೆಯಂತೆ. ಆದ ಕಾರಣ ನನ್ನದು ಕೇಳಿಕೆ ಇಷ್ಟೇ. ಎಷ್ಟಾದರೂ ಇಷ್ಟರವರೆಗೆ ನರಕದ ಇತ್ಯ ಗುರು ವಸಿಷ್ಠರ ಸಾತ್ವಿಕೆಯಿಂದ ನರಕ ಪಾಲದಲ್ಲಿ ಜನ್ಮ ತಳೆದು ನರಕದ ಇತ್ಯನಾದೆ. ಆದರೆ ನೀನು ಭುವಿಯ ಮಗ ಅಂತ ಗುರುಗಳು ಹೇಳಿದಾಗ ನಾನು ಭೌಮಾಸುರನಾದೆ. ಮಾಡಿದ್ದು ಮಹಾರಾಯ, ಗುರುಮಠದಲ್ಲಿ ತನ್ನ ಜೊತೆಯಲ್ಲಿದ್ದವನನ್ನು ಕೊಂದ್ರೆ ಭೌಮ ಬ್ರಾಹ್ಮಣನಾಗಬೇಕಾಗಿತ್ತು, ರಾಕ್ಷಸನಾಗಿ ಹೋದ. ಇದಕ್ಕೆ ಕಾರಣ ಮಾಡಿದ್ದು ಮಹಾರಾಯ ಎನ್ನುವುದು ಸಾಕ್ಷಿಯಾಗಿದೆ ತಂದೆ. ಆದ ಕಾರಣ ದೀರ್ಘ ಯಾಕೆ ಲೋಕಕ್ಕೆ ದೀರ್ಘ ರೂಪಿ ನೀನು ಎಂದಾಗ ಒಂದರಿಂದ ಹತ್ತಕ್ಕೆ, ಹತ್ತರಿಂದ ನೂರಕ್ಕೆ, ನೂರಕ್ಕೆ ಸಾವಿರಕ್ಕೆ, ಸಾವಿರದ ಒಂದು ಯಾವುದಿದೆ ಅದಕ್ಕೆ ನೀನೇ ಸಾಕ್ಷಿಯಂತೆ. ನಿನ್ನ ಕಣ್ಣುಗಳು, ನಿನ್ನ ಕೈಗಳು, ನಿನ್ನ ಪಾದಗಳು ಸಹಸ್ರ ಶಿರಸ ಪುರುಷ ಅಂತ ಪ್ರಾರಂಭಿಸಿ ಪಾದಕ್ಕೊರೆಗೆ ನಿನ್ನನ್ನು ಬಣ್ಣಿಸ್ತಾ ಇದ್ದಾರೆ. ಹಾಗಿದ್ರೆ ಸಾವಿರವೇ ಯಾಕೆ? ಸಾವಿರದ ಒಂದು ಯಾವುದು? ಶಿವನಿಗೂ ಉಂಟಂತೆ, ಬ್ರಹ್ಮದೇವರಿಗೂ ಉಂಟಂತೆ. ಸಾವಿರದ ಒಂದು ಎಂದರೆ ಸತ್ಯಜಾನಂದ ಸ್ವರೂಪಿಯಾದಂತಹ ಮಹಾವಿಷ್ಣುವಾದಂತಹ ನಿನ್ನ ಮೂಲ ರೂಪವೇ ಅಂತ ತಿಳಿದಿದ್ದೇನೆ. ಆದ ಕಾರಣ ಮತ್ತೊಮ್ಮೆ ದೂರಾದಂತಹ ಕೈಗಳನ್ನು ಒಪ್ಪಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ 16,000 ತರುಣಿ ಮಹಿಳೆಯರನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಹೆಚ್ಚಿಯಾಕೆ ಮದಾಂಧರು ಅಂತ ತಿಳಿದದ್ದು ನಾನು ಅವರನ್ನು, ಆದರೆ ನಾನು ಅಂತ ಗೊತ್ತಾದಾಗ ಬಂಧನದಿಂದ ವಿಮುಕ್ತಗೊಳಿಸಿ ತನ್ಮೂಲಕವಾಗಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೇನೆ ತಂದೆ. ನನ್ನ ಮೇಲೆ ಮನ ಮೆಚ್ಚುತ್ತಿಯಲ್ಲ ತಂದೆ ನೀನು. ಅಯ್ಯ ಬರೀ ಭಯ ಭಕ್ತಿಯಲ್ಲಿ ನುತಿಸ
ಕೆ ತರುಣಿ ಬಾಮಾದೇವಿ ಸೈತಂದ ಹತ್ತಿರಗೆ
ಸುರವನವನ್ನು ನೋಡೋಣ. ಹೌದು ಹೌದು, ತಡ ಮಾಡಿ ಹಾಕಿ.